चतुर्वदनों ब्रह्मा द्विबाहुरपरो हरिः अफाललोचन शंभुः भगवान् बादरायणः। सूत्रभाष्य प्रणेतारौ वेदांतब्ज प्रभाकरौ वंदे परस्परात्मानौ बादरायण शंकरौ बादरायण शंकरौ। शंकरं शंकराचार्यं केशवं बादरायणं सूत्रभाष्य कृतौ वंदे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शंकरं लोकशंकरं नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौणपदं महान्तं गोविन्दयोगीन्द्रमतास्य शिष्यं श्रीशङ्कराचार्यमतास्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि वंदे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं श्रीमच्छंकर भगवत् पूज्य पाद महासद्गुरुभ्यो नमः श्री श्री सच्चिदानन्देन्द्र सरस्वती सद्गुरु पादुकाभ्यां नमः। ओम शांति 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 नमो नमः सद्गुरु पादुकाभ्यां ಶಂಕರ ಭಗವತ್ ಪೂಜ್ಯಪಾದಾಚಾರ್ಯ ಸದ್ಗುರುಗಳ ಪರಮ ಆರಾಧಕರು ಪರಮಾರ್ಥ ತತ್ವ ಜಿಜ್ಞಾಸು ಸಾಧಕರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ ಇಂದು ಶುಭಕೃತ ನಾಮ ಸಂವತ್ಸರದಲ್ಲಿ ಉತ್ತರಾಯಣಯ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ ದ್ವಾದಶಿ ತಿಥಿ ಬುಧವಾರ 2022 ಇಸವಿ ಏಪ್ರಿಲ್ 27 ತಾರೀಕು ಬುಧವಾರ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇಂದಿನ ಈ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಸಾರ ಉಪನ್ಯಾಸವು ವಿಶೇಷ ಉಪನ್ಯಾಸ ಮಾಲಿಕೆಯಲ್ಲಿ 97 ವಿಶೇಷ ಉಪನ್ಯಾಸ. ಇದು 95 ಅಧಿಕರಣ 3 ಅಧ್ಯಾಯದಲ್ಲಿ 2 ಪಾದದಲ್ಲಿ 3 ಅಧಿಕರಣ ತೃತೀಯಾಧಿಕರಣ. ಈ ಅಧಿಕರಣಕ್ಕೆ ಹೆಸರು ಕರ್ಮಾನುಸ್ಮೃತಿ ಶಬ್ದವಿಧ್ಯಧಿಕರಣಂ. ತುಂಬಾ ಜ್ವರ ಇದೆ, ಮತ್ತೊಮ್ಮೆ ಹೇಳೋಣ. ಕರ್ಮಾನುಸ್ಮೃತಿ ಶಬ್ದ ವಿಧ್ಯಧಿಕರಣಂ ಶುರು ಮಾಡ್ತೇನೆ. ಅಥ ಬ್ರಹ್ಮಸೂತ್ರ ಶಾಂಕರ ಭಾಷ್ಯೇ ತೃತೀಯಾಧ್ಯಾಯೇ
ದ್ವಿತೀಯ ಪಾದೇ ತೃತೀಯ ಕರ್ಮಾನುಸ್ಮೃತಿ ಶಬ್ದ ವಿಧ್ಯಧಿಕರಣ ಓಂ ಸಯೇವತು ಕರ್ಮಾನುಸ್ಮೃತಿ ಶಬ್ದ ವಿಧಿಭ್ಯಃ ಓಂ ಓಂ ಸಯೇವತು ಕರ್ಮಾನುಸ್ಮೃತಿ ಶಬ್ದ ವಿಧಿಭ್ಯಃ ಓಂ ಶಾಂತಿ 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 ಏಕ ಸೂತ್ರಾತ್ಮಕ ಅಧಿಕರಣ ಅಧಿಕರಣದಲ್ಲಿ ಒಂದೇ ಒಂದು ಸೂತ್ರವಿದೆ ಆ ಒಂದು ಸೂತ್ರದಲ್ಲಿ ಅನೇಕ ವಿಷಯಗಳನ್ನ ಭಗವಾನ್ ಬಾದರಾಯಣಾಚಾರ್ಯರು ತಿಳಿಸಿದ್ದಾರೆ ಅದನ್ನ ಭಾಷ್ಯಕಾರರಾದ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ವಿವರವಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಕರ್ಮಾನುಸ್ಮೃತಿ ಶಬ್ದ ವಿಧ್ಯಧಿಕರಣ ಕರ್ಮ ಅನುಸ್ಮೃತಿ ಶಬ್ದ ವಿಧಿ ಅಧಿಕರಣ ಸೂತ್ರವನ್ನು ಹೇಳಿ ಅಧಿಕರಣದ ಸಾರವನ್ನು ಹೇಳ್ತೇನೆ ಅಥ ಬ್ರಹ್ಮಸೂತ್ರ ಶಂಕರ ಭಾಷ್ಯೇ ತೃತೀಯಾಧ್ಯಾಯೇ ಸಾಧನಾಧ್ಯಾಯೇ ದ್ವಿತೀಯೇ ಪಾದೇ ತೃತೀಯಂ ಕರ್ಮಾನುಸ್ಮೃತಿ ಶಬ್ದ ವಿಧ್ಯಧಿಕರಣಂ ಓಂ ಸಯೇವತು ಕರ್ಮಾನುಸ್ಮೃತಿ ಶಬ್ದ ವಿಧಿಭ್ಯಃ ಓಂ ಓಂ ಸಯೇವತು ಕರ್ಮಾನುಸ್ಮೃತಿ ಶಬ್ದ ವಿಧಿಭ್ಯಃ ಓಂ ಶಾಂತಿ 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 ಸೂತ್ರಕ್ಕೆ ಪದಚ್ಛೇದ ಅನ್ವಯ ಭಾವಾರ್ಥವನ್ನು ಹೇಳಿ ಭಾಷ್ಯವನ್ನು ಪ್ರವೇಶ ಮಾಡೋಣ ಸಹ ಏವ ತು ಕರ್ಮಾನುಸ್ಮೃತಿ ಶಬ್ದ ವಿಧಿಭ್ಯಃ ಇತಿ ಚತುಷ್ಪದಾತ್ಮಕಂ ಸೂತ್ರಂ ಈ ಸೂತ್ರದಲ್ಲಿ ನಾಲ್ಕು ಪದಗಳಿವೆ ಸಹ ಪ್ರಥಮಂ ಪದಂ ಏವ ದ್ವಿತೀಯಂ ಪದಂ ತು ತೃತೀಯಂ ಪದಂ ಕರ್ಮಾನುಸ್ಮೃತಿ ಶಬ್ದ ವಿಧಿಭ್ಯಃ ಇತಿ ಚತುರ್ಥಂ ಪದಂ ಚತುರ್ಭಿಃ ಪದೈಃ ಸಮಲಂಕೃತಂ ಇದಂ ಸೂತ್ರಂ ಸೂತ್ರದಲ್ಲಿ ನಾಲ್ಕು ಪದಗಳಿವೆ ಅಧಿಕರಣದಲ್ಲಿ ಒಂದೇ ಒಂದು ಸೂತ್ರವಿದೆ ಇದು ಕರ್ಮಾನುಸ್ಮೃತಿ ಶಬ್ದ ವಿಧ್ಯಧಿಕರಣ ಇದಕ್ಕೆ ವಿಷಯ ವಾಕ್ಯ ಸಂಶಯ ಪೂರ್ವ ಪಕ್ಷ ಉತ್ತರ ಪಕ್ಷ ಸಿದ್ಧಾಂತಗಳೆಂಬ ಪಂಚ ಅಂಶಗಳನ್ನು ಹೇಳ್ಕೊಂಡು ಮುಂದಕ್ಕೆ ಹೋಗೋಣ ಎಲ್ಲಾ ಜೀವರೂ ಕೂಡ ಗಾಢ ನಿದ್ರೆಯಲ್ಲಿ ಸಂಪ್ರಸಾದ ಅವಸ್ಥೆಯಲ್ಲಿ ಸುಷುಪ್ತಿಯಲ್ಲಿ ಪರಬ್ರಹ್ಮವನ್ನ ಸೇರಿಕೊಂಡು ಪರಬ್ರಹ್ಮದಲ್ಲಿ ಒಂದಾಗಿರುತ್ತಾರೆ ಸತಾ ಸೌಮ್ಯ ತದಾ ಸಂಪನ್ನೋ ಭವತಿ ಮಗು ಶ್ವೇತಕೇತುವೆ ಸುಷುಪ್ತಿ ಸಮಯದಲ್ಲಿ ಎಲ್ಲ ಜೀವರು ಸತಾ ಸಂಪನ್ನ ಸದ್ರೂಪವಾದ ಪರಬ್ರಹ್ಮದಲ್ಲಿ ಸೇರಿಕೊಂಡಿರುತ್ತಾರೆ ಎನ್ನುವುದು ವಿಷಯ ವಾಕ್ಯ ಇಲ್ಲಿ ಸಂಶಯವೇನು ಹಾಗಾದರೆ ಆ ಸುಷುಪ್ತಿಯಿಂದ ಎಚ್ಚರಿಕೆ ಬರಬೇಕಾದ್ರೆ ಅವರವರೇ ಬರ್ತಾರ ಅಥವಾ ಈಶ್ವರ ಬರ್ತಾನ ಅಥವಾ ಇನ್ಯಾರಾದ್ರೂ ಬರ್ತಾರ ಇದು ಸಂಶಯ ಒಂದು 50 ಜನ ಒಂದು ಛತ್ರದಲ್ಲಿ ಮಲಿಕೊಂಡಿದ್ದಾರೆ 50 ಜನಗಳು ನಿದ್ರಾ ಸಮಯದಲ್ಲಿ ಪರಬ್ರಹ್ಮದಲ್ಲಿ ಒಂದಾಗಿರ್ತಾರೆ ಅಂದ್ರೇನು ಸನ್ಯಾಸಿ ಸನ್ಯಾಸಿಯಲ್ಲ ಗೃಹಸ್ಥ ಗೃಹಸ್ಥನಲ್ಲ ಬಡವ ಬಡವನಲ್ಲ ತಿರುಕ ತಿರುಕನಲ್ಲ ಶ್ರೀಮಂತ ಶ್ರೀಮಂತನಲ್ಲ ಬ್ರಹ್ಮಜ್ಞಾನಿ ಬ್ರಹ್ಮಜ್ಞಾನಿಯಲ್ಲ ಗಾಢ ನಿದ್ರೆಯಲ್ಲಿ 50 ಜನಗಳು ತಮ್ಮ ತಮ್ಮ ಭಿನ್ನ ಭಿನ್ನವಾಗಿರುವ ನಾಮರೂಪಗಳನ್ನ ಕಳಚಿಕೊಂಡು ಹೇಗೆ ಎಲ್ಲಾ ನದಿ ನೀರುಗಳು ಕೂಡ ಸಮುದ್ರದಲ್ಲಿ ಸಂಪೂರ್ಣವಾಗಿ ಒಂದಾಗುತ್ತವೆಯೋ ಅದೇ ರೀತಿಯಲ್ಲಿ ಎಲ್ಲಾ ಜೀವರು ಬ್ರಹ್ಮನ ಸೇರೋಗಿರ್ತಾರೆ ಆಲ್ರೆಡಿ ಹಾಗಾದರೆ ಬ್ರಹ್ಮದಿಂದ ಪುನಃ ಎಚ್ಚರಿಕೆ ಬರಬೇಕಾದ್ರೆ ಅವರವರೇ ಬರ್ತಾರ ಶ್ರೀಮಂತ ಸುಷುಪ್ತಿಗೆ ಹೋದ ಶ್ರೀಮಂತನ ಎದ್ ಬರ್ತಾನ
ಒಬ್ಬ ಬಡವ ನಿದ್ರೆ ಮಾಡ್ತಾ ಇದ್ದಾನೆ, ಎಚ್ಚರವಾಯಿತು, ಬಡವನಾಗಿ ಬರ್ತಾನೆ. ಒಬ್ಬ ಹೆಂಗಸರು ಮಲಿಕೊಂಡಿದ್ದಾರೆ, ಹೆಂಗಸರಾಗಿಯೇ ಬರ್ತಾರ. ಒಬ್ಬ ಸನ್ಯಾಸಿ ಮಲಿಕೊಂಡು ಬ್ರಹ್ಮ ಸ್ವರೂಪನಾಗಿ ಬಿಟ್ಟ, ಎಚ್ಚರಗೊಂಡಾಗ ಸನ್ಯಾಸಿಯಾಗಿಯೇ ಬರ್ತಾನ, ಬೇರೆ ಬೇರೆಯಾಗಿ ಬರ್ತಾರ ಅಂತ ಸಂಶಯ. ಏಕೆಂದರೆ ಎಲ್ಲರೂ ಬ್ರಹ್ಮದಲ್ಲಿ ಒಂದಾಗಿ ಬಿಟ್ಟ ಮೇಲೆ ನಾಮರೂಪಗಳನ್ನ ಕರಗಿಸಿಕೊಂಡಿದ್ದಾರೆ ಅಂತಾಗ್ಬಿಟ್ರೆ ಅವರವರೇ ಬರ್ತಾರೆ ಎನ್ನುವಂತ ಹೊಂದುವುದಿಲ್ಲ. ಆದ್ದರಿಂದ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ, ಅವರವರೇ ಬರುತ್ತಾರೆ ಎನ್ನುವುದು ಸರಿಯಲ್ಲ, ಯಾರು ಬೇಕಾದ್ರೂ ಬರಬಹುದು. ಒಂದು ಒಳ್ಳೆ ಉದಾಹರಣೆ ಮುಂದದ್ಮೇಲೆ ಹೇಳ್ತಾರೆ. ಸಮುದ್ರದಲ್ಲಿ ಎಲ್ಲಾ ನೀರು ಸೇರೋಯ್ತು. ನಾನು ಬೆಂಗಳೂರಿಂದ ಒಂದ್ ನೀರು ತಗೊಂಡು ಹೋಗಿದ್ದೆ, ಇನ್ನೊಬ್ರು ಅಮೆರಿಕಾದಿಂದ ಒಂದ್ ಲೀಟರ್ ನೀರು ತಗೊಂಬಂದಿದ್ರು, ಮತ್ತೊಬ್ರು ಜರ್ಮನಿಯಿಂದ, ಮತ್ತೊಬ್ರು ಹಾಸನದಿಂದ, ಮತ್ತೊಬ್ರು ಮೈಸೂರಿಂದ. 100 ಜನಗಳು ತಮ್ಮ ತಮ್ಮ ಕೆರೆಯಿಂದ, ಬಾವಿಯಿಂದ, ಹೊಂಡದಿಂದ, ನದಿಯಿಂದ ನೀರು ತಂದಿದ್ರು. ಎಲ್ಲರೂ ಕೂಡ ಶಿಪ್ ನಲ್ಲಿ ಹೋಗ್ತಾ ಇದ್ರು, ಒಂದ್ಗಡೆ ಶಿಪ್ ನಿಂತು ಸಮುದ್ರಕ್ಕೆ ಹಾಕ್ಬಿಟ್ರು. ಸಮುದ್ರಕ್ಕೆ ಹಾಕಿದ ಮೇಲೆ 10 ಬಿಟ್ಕೊಂಡು ಯಾವ ಯಾವ ನೀರನ್ನು ನಾವು ಹಾಕಿದ್ದೇವೆಯೋ ಅದೇ ನೀರನ್ನ ತಗೊಳಕ್ಕಾಗತ್ತಾ? ಯಥಾರಧ್ಯ ಚಂದಮಾನ ಸಮುದ್ರೇ ಅಸ್ತಂ ಗಚ್ಚಂತಿ ನಾಮರೂಪೇ ವಿಹಾಯ ತಥಾ ವಿದ್ವಾನ್ ನಾಮರೂಪಾದಿ ಮುಕ್ತ ಪರಾತ್ಪರಂ ಪುರುಷಮುಪೈತಿ ದಿವ್ಯಂ. ಎಷ್ಟು ಸುಂದರವಾದ ಮಂತ್ರ! ಬ್ರಹ್ಮಜ್ಞಾನಿ ಬ್ರಹ್ಮಜ್ಞಾನದಿಂದ ತನ್ನ ನಾಮರೂಪಗಳನ್ನ ಕಳಚಿಕೊಂಡು ನಾಮರೂಪರಹಿತವಾಗಿರುವ ಪರಬ್ರಹ್ಮದಲ್ಲಿ ಒಂದಾಗಿ ಬಿಡುತ್ತಾನೆ. ಏನು ಮಾಡಿದರೂ ಕೂಡ ಅವನಿಗೆ ಇಂಡಿವಿಜುಯಾಲಿಟಿ ಅನ್ನುವಂಥದ್ದು ಇರುವುದಿಲ್ಲ ಅಂದ್ರು. ಇದಕ್ಕೆ ಉದಾಹರಣೆ ಸುಷುಪ್ತಿ. ಹಾಗಾದ್ರೆ ಸುಷುಪ್ತಿಯಲ್ಲಿ ಎಲ್ಲರೂ ಬ್ರಹ್ಮವನ್ನ ಸೇರಿಕೊಂಡ ಬಳಿಕ ಪುನಃ ಎಚ್ಚರಕ್ಕೆ ಬರಬೇಕಾದ್ರೆ ಆಯಾ ಜೀವ ಬೇಕಾದ್ರೂ ಬರಬಹುದು, ಬೇರೆಯವ್ರು ಬೇಕಾದ್ರೂ ಎಚ್ಚರಿಕೆ ಬರಬಹುದು, ಅಥವಾ ಪರಮೇಶ್ವರ ಬೇಕಾದ್ರೂ ಎಚ್ಚರಿಕೆ ಬರಬಹುದಾ ಅಂತ ಸಂಶಯ. ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ ಅವರವರೇ ಎಚ್ಚರಿಕೆ ಬರುತ್ತಾರೆ ಎನ್ನುವುದು ತಪ್ಪು, ಯಾರು ಬೇಕಾದ್ರೂ ಬರೋರು. ಸಮುದ್ರಕ್ಕೆ 100 ಭಿನ್ನ ಭಿನ್ನ ಜನಗಳು ಭಿನ್ನ ಭಿನ್ನ ಪ್ರದೇಶದಿಂದ ತಂದಂತಹ ನೀರನ್ನು ಹಾಕಿಬಿಟ್ಮೇಲೆ ಆ ಸಮುದ್ರದಿಂದ ನೀರನ್ನು ಎತ್ಕೊಂಡಾಗ ನಮ್ ನಮ್ ನೀರೇ ಇರುತ್ತ ಇಲ್ಲ? ಅದೇ ರೀತಿಯಲ್ಲಿ ಕನಸಿಗೆ ಹೋಗಿ ಸುಷುಪ್ತಿಗೆ ಹೋಗುವವರೆಗೆ ನಾವು ಮನುಷ್ಯರು ಬ್ರಾಹ್ಮಣರು ಇತ್ಯಾದಿಗಳು. ಆದರೆ ಬ್ರಹ್ಮವನ್ನು ಸೇರ್ಕೊಂಡ್ಬಿಟ್ಟ ಮೇಲೆ ಪುನಃ ಎಚ್ಚರಿಗೆ ಬರಬೇಕಾದ್ರೆ ಅವರವರೇ ಬರುವುದಿಲ್ಲ ಅಂತ ಪೂರ್ವ ಪಕ್ಷ. ಉತ್ತರ ಪಕ್ಷ ಅವರವರೇ ಬರ್ತಾರೆ. ಯಾರು ಯಾರು ಎಚ್ಚರದಿಂದ ಗಾಢನಿದ್ದೆ ಹೋಗಿದ್ದಾರೋ ಬ್ರಹ್ಮವನ್ನು ಸೇರ್ಕೊಂಡ್ರು ಕೂಡ ಅವರವರೇ ಆಯಾ ರೂಪದಿಂದ ಪುನಃ ಬರುತ್ತಾರೆಯೇ ಹೊರತು ಬೇರೆ ಬರೋದಿಲ್ಲ. ಸಿಂಹ ಮಲಿಕೊಂಡಿದೆ, ನಿದ್ರೆ ಮಾಡ್ತಾ ಇದೆ, ಎಚ್ಚರವಾಯಿತು, ಸಿಂಹವಾಗಿ ಬರುತ್ತೆ. ಒಂದು ಇಲಿ ಮಲಿಕೊಂಡಿದೆ, ನಿದ್ರೆ ಮಾಡ್ತಾ ಇದೆ, ಇಲಿಯಾಗಿ ಬರುತ್ತೆ. ಒಬ್ಬ ಮನುಷ್ಯ ನಿದ್ರೆ ಮಾಡ್ತಾ ಇದ್ದಾನೆ, ಬ್ರಹ್ಮದಲ್ಲಿ ಒಂದಾಗಿದ್ದಾನೆ, ಎಚ್ಚರವಾದಾಗ ಮನುಷ್ಯನಾಗಿ ಬರ್ತಾನೆ ಅಂತ ಉತ್ತರ ಪಕ್ಷ. ಇದರ ಪ್ರಯೋಜನ ತುಂಬಾ ಇದೆ. ಏನ್ ಪ್ರಯೋಜನ? ಜೀವನ್ಮುಕ್ತರಿಗೆ ಪುನರ್ಜನ್ಮವಿಲ್ಲ. ಸುಷುಪ್ತಿಯಲ್ಲಿ ಬ್ರಹ್ಮವನ್ನ ಸೇರಿಕೊಂಡ ಮಾತ್ರಕ್ಕೆ ಅವರು ಮುಕ್ತರಾಗಿಲ್ಲ. ಮೋಕ್ಷಕ್ಕೆ ಉದಾಹರಣೆಯಾಗಿ ಸುಷುಪ್ತಿಯನ್ನು ಕೊಡ್ತಾ ಇದ್ದೇವೆ ಹೊರತು ಸುಷುಪ್ತಿ ಅವಸ್ಥೆಯು ಮೋಕ್ಷಾವಸ್ಥೆಯಲ್ಲ. ಮೋಕ್ಷಾವಸ್ಥೆಯಲ್ಲಿ ಒಮ್ಮೆ ನಾಮರೂಪಗಳನ್ನ ಕಳಚಿಕೊಂಡು ಬ್ರಹ್ಮ ಸ್ವರೂಪನಾಗಿ ಬಿಟ್ಟ ಅಂದ್ರೆ ಕೃತಕೃತ್ಯನಾದ, ಅವರಿಗೆ ಪುನರ್ಜನ್ಮವಿಲ್ಲ, ನಾಮರೂಪಗಳಿಲ್ಲ ಎನ್ನುವುದು ಪರಮ ಸಿದ್ಧಾಂತ. ಇಷ್ಟು ವಿಷಯಗಳನ್ನ ಬಹಳ ಸುಂದರವಾಗಿ ಭಗವಾನ್ ಸೂತ್ರಕಾರರು, ಭಗವಾನ್ ಭಾಷ್ಯಕಾರರು, ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ತಿಳಿಸ್ತಾ ಇದ್ದಾರೆ. ಸೂತ್ರ ಮುಂದುವರಿಸ್ತೀನೀಗ. ಓಂ ಸಯೇವತು ಕರ್ಮಾನುಸ್ಮೃತಿ ಶಬ್ದ ವಿಧಿಭ್ಯ ಓಂ
ಓಂ ಸಯೇವತು ಕರ್ಮಾನುಸ್ಮತಿ ಶಬ್ದ ವಿಧಿಭ್ಯಃ ಓಂ ಶಾಂತಿ ಶಾಂತಿ ಶಾಂತಿ. ಈ ಸೂತ್ರ ಓದ್ತಾ ಇದ್ರೆ ನನಗೆ ರೋಮಾಂಚನವಾಗ್ತಾ ಇದೆ. ನನ್ನ ಕಣ್ಣು ಮುಂದೆ, ಹೃದಯದಲ್ಲಿ, ನಾಲಿಗೆ ಮೇಲೆ, ಮನಸ್ಸಿನಲ್ಲಿ ನನ್ನ ಪರಮ ಪೂಜ್ಯ ಸದ್ಗುರು ಬರೀಂಜರು, ಜ್ಞಾನಿ ಪುಂಗವರು, ಮಹಾ ತಪಸ್ವಿಗಳು, ವಯೋವೃದ್ಧರು ಆಗಿರುವ ಸ್ವಾಮಿಗಳವರು ಕೂತು ಬಿಡಿದ್ದಾರೆ. ಶುರು ಮಾಡು, ಪ್ರಾರಭಸ್ವ ಶುರು ಮಾಡ. ಯಾ ಮಗು ರಾಜು, ನಾ ನೋಡ್ಕೋತೀನಿ ಹೇಳ್ತಾ ಇದ್ದಾನೆ. ಅರ್ಥ ಆಯ್ತೇನೀಗ. ಈ ಸೂತ್ರದಲ್ಲಿ ಪ್ರತಿಜ್ಞೆಯೂ ಇದೆ, ಹೇತುವೂ ಇದೆ. ಇದನ್ನ ಸ್ವಾಮಿಗಳೇ ಹೇಳ್ಬೇಕು. ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಗ್ರಂಥವನ್ನ ಸುಮಾರು 10-20 ಸಂಸ್ಥೆಯವರು ಪಬ್ಲಿಷ್ ಮಾಡಿದ್ದಾರೆ. ಆದರೆ ಯಾರೂ ಕೂಡ ಇದು ಪೂರ್ವಪಕ್ಷ, ಇದು ಸಿದ್ಧಾಂತ. ಪೂರ್ವಪಕ್ಷಿ ಅಭಿಪ್ರಾಯದಲ್ಲಿ ಈ ದೋಷಗಳಿವೆ, ಸಿದ್ಧಾಂತದಲ್ಲಿ ಈ ಗುಣಗಳಿವೆ ಅಂತ ಹೇಳಿ ಬ್ರಹ್ಮಸೂತ್ರ ಶಾಂಕರ ಭಾಷ್ಯವನ್ನ ಪ್ಯಾರ ಮಾಡಿ ಹೆಡ್ಡಿಂಗ್ ಕೊಟ್ಟು, ಫುಟ್ ನೋಟ್ ಕೊಟ್ಟು ಪೂರ್ವಪಕ್ಷ ಸಿದ್ಧಾಂತ ಅಂತ ತಿಳಿಸುವಂತಹ ಗ್ರಂಥ ಯಾವುದೂ ಇಲ್ಲ. ಒಂದೇ ಒಂದು ಗ್ರಂಥ ಹೊಳೆ ನರಸೀಪುರದ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದ ಸಂಸ್ಥಾಪಕರಾದ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಮಾತ್ರವೇ ಈ ಕ್ರಮದಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರು. ಓಂ ಸಯೇವತು ಕರ್ಮಾನುಸ್ಮೃತಿ ಶಬ್ದ ವಿಧಿಭ್ಯ ಓಂ ಶಾಂತಿ ಶಾಂತಿ ಶಾಂತಿ. ಈ ಸೂತ್ರದಲ್ಲಿ ಪ್ರತಿಜ್ಞೆಯೂ ಇದೆ, ಹೇತುವೆ. ಇದು ಸಿದ್ಧಾಂತ ಸೂತ್ರ. ತುಕಾರ ಪೂರ್ವಪಕ್ಷ ವ್ಯಾವೃತ್ತ್ಯರ್ಥ. ತುಕಾರದಿಂದ ಪೂರ್ವಪಕ್ಷ ಅಭಿಪ್ರಾಯ ತಪ್ಪು ಅಂತ ಹೇಳ್ತಾ ಇದ್ದ. ಪೂರ್ವಪಕ್ಷ ಏನ್ ಹೇಳ್ದ? ಯಯೇ ವಸುಪ್ತ ಸಯೇವ ನ ಪ್ರಬುಧ್ಯತೆ. ಸಯೇವ ವಾ ಅನ್ಯೋ ವಾ ಈಶ್ವರೋ ವಾ ಪ್ರಬುಧ್ಯೇತ. ಒಂದು 1000 ಜನ ಮಲಿಕೊಂಡಿದ್ದಾರೆ, ಎಲ್ಲರೂ ಬ್ರಹ್ಮದಲ್ಲಿ ಒಂದಾಗಿದ್ದಾರೆ. ಹೇಳ್ಬೇಕಾದ್ರೆ ಅವರವರೇ ಹೇಳ್ಬೇಕು ಅನ್ನುವಂತ ನಿಯಮವೇನಿಲ್ಲ. ಅವರವರೇ ಬೇಕಾದ್ರೂ ಹೇಳ್ಬಹುದು, ಬೇರೆಯವರು ಬೇಕಾದ್ರೂ ಹೇಳ್ಬಹುದು, ಅಥವಾ ಪರಬ್ರಹ್ಮವೇ ಹೇಳ್ಬಹುದು. 50 ಜನ ಮಲಿಕೊಂಡಿದ್ದಾರೆ. ಒಬ್ಬ ನರಸಿಂಹಮೂರ್ತಿ, ಒಬ್ಬ ನಟರಾಜ್, ಒಬ್ಬ ಸಂಜೀವ ಮೂರ್ತಿ, ಒಬ್ಬ ಅನಂತ ಮೂರ್ತಿ, ಒಬ್ಬ ಸುಬ್ರಾಯ ಶರ್ಮ, ಒಬ್ಬ ನಾಗರಾಜ್, ಒಬ್ಬ ರಾಮಕೃಷ್ಣ. 5 ಜನ ಮಲಿಕು ನಿದ್ದೆ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ಬೇಕಾದ್ರೆ ಸುಬ್ರಾಯ ಶರ್ಮ ಬೇಕಾದ್ರೂ ಹೇಳ್ಬಹುದು, ಅಥವಾ 10 ಜನಗಳಲ್ಲಿ ಯಾರು ಬೇಕಾದ್ರೂ ಹೇಳ್ಬಹುದು, ಅಥವಾ 10 ಜನಗಳಿಗಿಂತ ಭಿನ್ನನಾಗಿರುವ ಪರಮೇಶ್ವರ ಪರಬ್ರಹ್ಮ ಬೇಕಾದ್ರೂ ಹೇಳ್ಬಹುದು ಅಂತ ಪೂರ್ವಪಕ್ಷ. ಈ ಪೂರ್ವ ಪಕ್ಷವನ್ನ ಸಿದ್ಧಾಂತಿಗಳು ಭಗವಾನ್ ಬಾದರಾಯಣಾಚಾರ್ಯರು ಖಂಡನೆ ಮಾಡ್ತಾ ಇದ್ದಾರೆ. ಈ ಪೂರ್ವ ಪಕ್ಷ ಸರಿಯಲ್ಲ. ಮತ್ತೇನು? ಸಯೇವ ಅವನೇ ಪ್ರಬುದ್ಧತೆ. ಯಯೇವ ಸುಪ್ತ ಸಯೇವ ಪ್ರಬುದ್ಧತೆ ಪ್ರತಿಬುದ್ಧತೆ. ಯಯೇವ ಸಯೇವ ಯಮೇವ ತಮೇವ ಏನೈವ ತೇನೈವ ಯಸ್ಮೈ ತಸ್ಮೈ ಯಸ್ಮಾತ್ ತಸ್ಮಾತ್ ಯಸ್ಯ ತಸ್ಯ ಯಸ್ಮಿನ್ ತಸ್ಮಿನ್. ಆ ಗುರುಗಳು ಪಾಠ ಮಾಡುವಾಗ ಇದೆಲ್ಲ ಹೇಳ್ತಾ ಇದ್ರು. ಸಯೇವ ಅಂದೇನು ಮಗು? ಅವನೇ. ಅವನೇ ಅಂದೇನು? ಯಯೇವ ಸುಪ್ತ ಯಾವ ಮನುಷ್ಯನು ಮಲಗಿಕೊಂಡಿದ್ದನೋ, ಯಾವ ಪ್ರಾಣಿಯು ಮಲಗಿಕೊಂಡಿತ್ತೋ, ಸಯೇವ ಅದೇ ಮನುಷ್ಯನು, ಅದೇ ಮನುಷ್ಯನಾಗಿ ಹೇಳುತ್ತಾನೆ. ಸ್ವಾರಸ್ಯಕರವಾಗಿ ಈಗ ಸುಬ್ರಾಜ ಶರ್ಮ ಎನ್ನುವಂತಹ ಒಬ್ಬ ಗುರು ಭಕ್ತ ರಾತ್ರಿ 11 ಮಲಿಕೊಂಡ. ಬೆಳಿಗ್ಗೆ ಹೇಳ್ಬೇಕಾದ್ರೆ ಸುಬ್ರಾಜ ಶರ್ಮನಾಗಿಯೇ ಹೇಳುತ್ತಾನೆಯೇ ಹೊರತು ನಟರಾಜನಾಗಿ ಹೇಳುವುದಿಲ್ಲ, ಅಥವಾ ಸಾವಿತ್ರಿ ಗಾಯತ್ರಿಯಾಗಿ ಹೇಳುವುದಿಲ್ಲ. ಸಯೇವ ಯಯೇವ ಸುಪ್ತ ಸಯೇವ ಪ್ರತಿಬುದ್ಧತೆ. ಯಾಕೆ? ಏನ್ ಪ್ರಮಾಣ ಅಂತ ಕೇಳಿದ್ರೆ ಕರ್ಮ ಅನುಸ್ಮೃತಿ ಶಬ್ದ ವಿಧಿಭ್ಯ ಪಂಚಮಿ ಬಹುವಚನ. ಇದಕ್ಕೆ ಪೂಜ್ಯರಾದ ಸದ್ಗುರುಗಳು ಪಾಠ ಮಾಡುವಾಗ ಒಂದು ವಿಷಯ ಹೇಳಿದ್ರು, ಹೇಳ್ಬಿಡ್ತೇನೆ.
ಕರ್ಮಭ್ಯಃ ಅನುಸ್ಮೃತಿಭ್ಯಃ ಶಬ್ದೇಭ್ಯಃ ವಿಧಿಭ್ಯಶ್ಚ ಕರ್ಮಾಣಿ ಚ ಅನುಸ್ಮೃತಯಶ್ಚ ಶಬ್ದಾಶ್ಚ ವಿಧಯಶ್ಚ ಕರ್ಮಾನುಸ್ಮೃತಿ ಶಬ್ದ ವಿಧಯಃ ತೇಭ್ಯಃ ಕರ್ಮಾನುಸ್ಮೃತಿ ಶಬ್ದ ವಿಧಿಭ್ಯ. ನಾಲ್ಕು ಹೇತುಗಳನ್ನು ಕೊಟ್ಟಿದ್ದಾರೆ. ಏನ್ ಚೆನ್ನಾಗಿದೆ ಸ್ವಾಮಿ, ಇಂತಹ ಬ್ರಹ್ಮಸೂತ್ರ ಭಾಷ್ಯವನ್ನ ಅಧ್ಯಯನ ಮಾಡೋರೇ ಇಲ್ಲ, ಯಾರಿಗೂ ಅರ್ಥವಾಗಿಲ್ಲ. ಈ ಒಂದು ಸಂಕಟವನ್ನ ಕಂಡು, ದುಸ್ಥಿತಿಯನ್ನ ಕಂಡು, ನೊಂದುಕೊಂಡು ಸದ್ಗುರು ಭಕ್ತರಾದ ಮಾನ್ಯರಾದ ಸಂಜೀವ ಮೂರ್ತಿಗಳವರು, ಗುರುಗಳೇ ಬ್ರಹ್ಮಸೂತ್ರ ಶಾಂಕರ ಭಾಷ್ಯವನ್ನ ನೀವು ಸಾರ ರೂಪವು ಹೇಳಬೇಕು ಅಂತ ಹೇಳಿದ್ರು. ನನಗೆ ತುಂಬಾ ಸಂತೋಷವಾಯ್ತು. ಇವತ್ತು ನೋಡಿ, ಉಪನ್ಯಾಸ ಮಾಡುವಂತ ಜನ ನಮ್ಮ ಭಾರತ ದೇಶದಲ್ಲಿ 10 ಲಕ್ಷ ಇದ್ದಾರೆ. 10 ಲಕ್ಷ ಜನ ಒಳ್ಳೆ ವಾಗ್ಮಿಗಳು ಪ್ರವಚನ ಮಾಡುವಾರೆ. 10 ಲಕ್ಷ ಜನಗಳಲ್ಲಿ ನಾ ತಿಳಿದಿರುವಂತೆ 999,999 ಜನ ಬ್ರಹ್ಮಸೂತ್ರ ಶಾಂಕರ ಭಾಷ್ಯವನ್ನು ಹೇಳಿದ್ರು ಕೂಡ ಏನೋ ಒಂದು ಗಪ್ತಾಲಜಿ ಹೇಳ್ಬಿಡ್ತಾರೆ. ಕ್ರಮವಾಗಿ ಭಾಷ್ಯವಾಕ್ಯವನ್ನು ಓದಿ ಹೇಳುವಂತಹ ಜನವೇ ಇಲ್ಲ. ಹೀಗಾಗಿ ಬಿಟ್ಟರೆ 10-6 ವರ್ಷಗಳ ಕಳೆದ ಮೇಲೆ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಅಂದ್ರೇನು ಅನ್ನುವಂತಹದ್ದೇ ಗೊತ್ತಾಗುವುದಿಲ್ಲ. ಹಾಗಾಗಬಾರದು. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಪ್ರಾಸಾದಿಕ ಗ್ರಂಥ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರವರ ಹೃದಯದಂತಹ ಗ್ರಂಥ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ. ಅದ್ವೈತ ವೇದಾಂತ ಸಿದ್ಧಾಂತವನ್ನ ಶ್ರುತಿ ಯುಕ್ತಿ ಅನುಭವಗಳಿಂದ ಪ್ರತಿಷ್ಠೆ ಮಾಡಿರುವ ಅತ್ಯಂತ ಮಂಗಳಕರವಾದ ಶಾಸ್ತ್ರ ಗ್ರಂಥ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ. ತತ್ವ ಜಿಜ್ಞಾಸುಗಳಿಗೆ, ನಿಜವಾದ ಮುಮುಕ್ಷ ಸಾಧಕರಿಗೆ, ಪರಮಾರ್ಥ ತತ್ವ ಜಿಜ್ಞಾಸುಗಳಾದ ಸನ್ಯಾಸಿ ಪುಂಗವರಿಗೆ ಮೈಸೂರ್ ಪಾಕ್ ಗ್ರಂಥ, ಜಿಲೇಬಿ ಗ್ರಂಥ, ಹೋಲಿಯಂತಹ ಗ್ರಂಥ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಗ್ರಂಥ. ಇಂತಹ ಗ್ರಂಥವನ್ನ ಅಧ್ಯಯನ ಮಾಡೋರೇ ಇಲ್ಲ, ಉಪನ್ಯಾಸ ಮಾಡೋರೇ ಇಲ್ಲ ಅಂತ ಆಗ್ಬಿಟ್ರೆ ಅನ್ಯಾಯವಾಗುತ್ತೆ ಅಂತ ತಿಳ್ಕೊಂಡು ಮಾನ್ಯರಾದ ಸಂಜೀವ ಮೂರ್ತಿಗಳವರು ಈ ಉಪನ್ಯಾಸವನ್ನೆಲ್ಲ ಎಡಿಟ್ ಮಾಡಿ, ಯಾವ ಶಬ್ದಗಳು ಬೇಡವೋ ಅದನ್ನೆಲ್ಲ ಕಿತ್ತಾಕಿ ಬಿಟ್ಟು ಎಡಿಟ್ ಮಾಡಿ ಸಂಪಾದನೆ ಮಾಡಿ ಯೂಟ್ಯೂಬ್ ಹಾಕ್ಬೇಕಾದ್ರೆ ತುಂಬಾ ಸಂತೋಷ. ಈಗ ಸಯೇವ ಯಯೇವ ಸುಪ್ತ ಸಯೇವ ಪ್ರತಿಬುಧ್ಯತೆ. ಯಾವನು ಮಲಗಿಕೊಂಡು ನಿದ್ದೆ ಮಾಡುತ್ತಾ ಬ್ರಹ್ಮದಲ್ಲಿ ಸೇರಿಕೊಂಡಿರ್ತಾನೋ ಅವನೇ ಹೇಳುತ್ತಾನೆ ಎಂದು ಶುರು ಮಾಡ್ತಾ ಇದ್ದೇನೆ ಭಾಷ್ಯವನ್ನ. ತಸ್ಯಾಃ ಪುನಃ ಸತ್ಸಂಪತ್ತೇ ಪ್ರತಿಬುಧ್ಯಮಾನಃ ಕಿಂ ಯಯೇವ ಸತ್ಸಂಪನ್ನಃ ಸಯೇವ ಪ್ರತಿಬುಧ್ಯತೆ ಉತ ಸವಾ ಅನ್ಯೋ ವಾ ಇತಿ ಚಿಂತ್ಯತೆ. ಎಷ್ಟು ಚೆನ್ನಾಗಿದೆ ಇದು. ಸತ್ಸಂಪತ್ತೇ ಪೂಜ್ಯರಾದ ಸದ್ಗುರು ಪಾಠ ಮಾಡುವಾಗ ಮಗು ಯಾವ ವ್ಯಕ್ತಿ ಅಂತ ಕೇಳಿದ್ರು. ನಾ ಷಷ್ಠಿ ಏಕವಚನ ಅಂದ್ಬಿಟ್ಟೆ. ಸಂಪತ್ತೇ ಷಷ್ಠಿ ವಿಭಕ್ತಿಯಲ್ಲ, ಗೊತ್ತಿಲ್ಲ ಸ್ವಾಮೀಜಿ, ಪಂಚಮಿ ವಿಭಕ್ತಿ ಏಕವಚನ ಅಂದಿದ್ರು. ಸತ್ಸಂಪತ್ತೇ ಪ್ರತಿಬುಧ್ಯಮಾನ, ಸತ್ಸಂಪತ್ತನ್ನು ಸೇರ್ಕೊಂಡಿದ್ದಾನೆ, ಸತ್ತಿನಲ್ಲಿ ಸಂಪನ್ನನಾಗಿದ್ದಾನೆ. ಅದಕ್ಕೆ ಹೆಸರು ಸತ್ಸಂಪತ್ತಿ. ತಸ್ಯಾಹ ತಸ್ಮಾತ್ ಅಲ್ಲ, ತಸ್ಯಾಹ ಸ್ತ್ರೀಲಿಂಗ. ಆ ಸತ್ಸಂಪತ್ತಿಯನ ದೆಸೆಯಿಂದ ರಾತ್ರಿ 11 ಗಂಟೆ ಮಲಿಕೊಂಡ ಒಬ್ಬ ಮನುಷ್ಯ, ಅವನ ಹೆಸರು ನಾಗರಾಜ್ ಅಂತ. ರಾತ್ರಿ ಮಲಿಕೊಂಡ, ಬೆಳಿಗ್ಗೆ 6 ಗಂಟೆ ಗೆದ್ದ. ಹೇಳ್ಬೇಕಾದ್ರೆ ನಾಗರಾಜ ಮಲಗಿಕೊಂಡಿದ್ದ ನಾಗರಾಜನೇ ಹೇಳ್ತಾನ, ಬೇರೆ ಏನ್ ಹೇಳ್ತಾನ ಅಂತ ಪ್ರಶ್ನೆ. ಸತ್ಸಂಪತ್ತೇ ಸತ್ಸಂಪತ್ತಿಯಿಂದ ಪ್ರತಿಬುಧ್ಯಮಾನ ಹೇಳುವಾಗ ಹೇಳಬೇಕಾದ್ರೆ ಕಿಂ ಯಯೇವ ಸತ್ಸಂಪನ್ನ, ಯಾವ ಮನುಷ್ಯನು ಸತ್ಯನಲ್ಲಿ ಸಂಪನ್ನನಾಗಿದ್ದನೋ ಸಯೇವ ಪ್ರತಿಬುಧ್ಯತೆ, ಅದೇ ಮನುಷ್ಯನೇ ಹೇಳುತ್ತಾನ. ಮುತ ಅಥವಾ ಸವ ಅವನಾಗಲಿ ಅನ್ಯೋವ ಮತ್ತೊಬ್ಬನಾಗಲಿ ಹೇಳುತ್ತಾನ ಎಂದು ಸಂಶಯ. ಇಲ್ಲಿ ಸಂಶಯಕ್ಕೆ ಕಾರಣವೇನು?
ಅಷ್ಟು ದಂಡನೆ ಪೂರ್ವ ಪಶ್ಚಿಮ್ ಅಲ್ಲ, ಕಾರಣ ಇದೆ ತಿಳ್ಕೋಬೇಕು. ಸುಪ್ರೀಂ ಕೋರ್ಟಿನಲ್ಲಿ ಜಡ್ಜ್ ಮುಂದೆ 4-5 ಜನ ಜಸ್ಟಿಸ್ ಕೂತ್ಕೊಂಡಿದ್ದಾರೆ, ಸುಪ್ರೀಂ ಕೋರ್ಟ್ ಜಡ್ಜಸ್. ಅವರ ಮುಂದೆ ವಾದ ಮಾಡಬೇಕಾದ್ರೆ ದಡ್ಡನೆ ಅವರು ಮಾತನಾಡಬೇಕಾದ್ರೆ ಎಲ್ಲ ರೆಕಾರ್ಡ್ ಮಾಡ್ಕೊಳ್ತಾರೆ. ತುಂಬಾ ಬುದ್ಧಿವಂತ ಪೂರ್ವ ಪಕ್ಷ ಹೇಳ್ತಾ ಇದ್ದಾನೆ, ನಮ್ ಯಾಕೋ ಸಂಶಯ ಸ್ವಾಮಿ. ಯಯೇವ ಸೂಕ್ತ ಸಯೇವ ಪ್ರತಿಬುದ್ಧತೆ ಎನ್ನುವುದು ತಪ್ಪು, ಅವನ್ ಬೇಕಾದ್ರೂ ಹೇಳ್ಬಹುದು, ಮತ್ತೊಬ್ಬ ಬೇಕಾದ್ರೂ ಹೇಳ್ಬಹುದು ಅಂತ ಹೇಳ್ತಾ ಇದ್ದೀವಿ. ತತ್ರ ಪ್ರಾಪ್ತಂ ತಾವತೇ ಪೂರ್ವ ಪಕ್ಷ ಏನಂತ ಬರುತ್ತೆ, ಅನಿಯಮ, ಯಾವ ನಿಯಮವಿಲ್ಲ, ದೇರ್ ಇಸ್ ನೋ ಎನಿ ರೂಲ್. ಈಗ ರಾಮಕೃಷ್ಣ ಮಲಿಕೊಂಡಿದ್ದಾನೆ ಹೇಳುವಾಗ ಅವನು ನಾಗರಾಜ ಆಗಿರ್ಬಹುದು, ಒಬ್ಬ ಹೆಣ್ಮಗಳು ಪಾರ್ವತಿ ಮಲಿಕೊಂಡಿದ್ದಾಳೆ, ಅವಳು ಎದ್ದು ಬಿಟ್ರೆ ಅವನು ಏನು ವೆಂಕಟನಾರಾಯಣ ಆಗಿರ್ಬಹುದು, ಏನ್ ಮಗಳು ಒಟ್ಟು ನಿಯಮವಿಲ್ಲ. ಯಾಕೆ ಪೂರ್ವ ಪಕ್ಷಿ ತನ್ನ ಪ್ರತಿಜ್ಞೆಗೆ ಹೇಳ್ತು ಬಂದ್ಕೊಡ್ತಾ ಇದ್ದಾನೆ. ಪೂರ್ವ ಪಕ್ಷಿಯ ಪ್ರತಿಜ್ಞೆ ಏನು, ಅನಿಯಮ, ಮಲಗಿಕೊಂಡಿರುವ ಮನುಷ್ಯನು ಹೇಳುವಾಗ ಅವನೇ ಹೇಳ್ತಾನೆ, ಅವನೇ ಹೇಳಬೇಕು ಎನ್ನುವಂತ ನಿಯಮವೇನಿಲ್ಲ. ಕುತಃ ಯಾಕೆ ನೋಡಿ ಎಷ್ಟು ಚೆನ್ನಾಗಿದೆ, ಯದಾಹಿ ಜಲರಾಶೌ ಕಶ್ಚಿತ್ ಜಲಬಿಂದು ಪ್ರಕ್ಷಿಪ್ಯತೆ ಜಲರಾಶಿರೇವ ಸಹ ತದಾಭವತಿ ಪುನಃ ಉದ್ಧರಣೇ ಚ ಸಯೇವ ಜಲಬಿಂದುರ್ಭವತಿ ಇತಿ ದುಸ್ಸಂಪಾದಂ. ಎಲ್ಲ ಉದಾಹರಣೆ ಕೊಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿದೆ ಭಾಷ್ಯ. ಯಾವಾಗ ಜಲರಾಶೌ, ಜಲರಾಶಿ ಸಪ್ತಮಿ ಏಕವಚನ, ಜಲರಾಶಿ ಅಂತಂದ್ರು ಬಂದೆ ಸಾಗರ ಅಂದ್ರು ಬಂದೆ. ಹಿಂದೂ ಮಹಾಸಾಗರ ಇದೆ, ಅಟ್ಲಾಂಟಿಕ್ ಓಷನ್ ಇದೆ, ಅದರಲ್ಲಿ ಕಶ್ಚಿತ್ ಜಲಬಿಂದು ಪ್ರಕ್ಷಿಪ್ಯತೆ ಒಂದು ನೀರಿನ ಹನಿ ಹಾಕಿದ್ರು, ಒಂದೇ ಒಂದು ಹನಿ. ಈ ಫಿಲ್ಲರ್ ಬರುತ್ತಲ್ಲ ಇಂಕ್ ಫಿಲ್ಲರ್, ಅದರಲ್ಲಿ ಒಂದೇ ಒಂದು ಡ್ರಾಪ್ ತಗೊಂಡು ಹೋಗಿದ್ದ, ಒಂದು ಡ್ರಾಪ್ ಅನ್ನ ಸಮುದ್ರಕ್ಕೆ ಹಾಕ್ಬಿಟ್ಟ. ಹಾಕಿದ ಮೇಲೆ ನಾ ನೀರ್ ಹಾಕಿದ್ನಲ್ಲ ಅದೇ ನೀರನ್ನು ತಗೊಳ್ಬೇಕು ಅಂದ್ರೆ ಸಾಧ್ಯವಾ? ಜಲರಾಶಿರೇವ ಸತದಾ ಭವತಿ, ಆ ನೀರು ಸಮುದ್ರದಲ್ಲಿ ಬಂದ ಹೋಯ್ತು, ಆ ನೀರನ್ನ ಪುನಃ ಎತ್ತಿಕೊಳ್ಳುವುದಕ್ಕೆ ಸಾಧ್ಯವಾ? ಹೋದ ತಿಂಗಳು ನಾನು 15ನೇ ತಾರೀಕು ಹಿಂದೂ ಮಹಾಸಾಗರದಲ್ಲಿ ಒಂದ್ ಲೋಟ ನೀರ್ ಹಾಕಿದ್ದೆ, ಇವತ್ ಹೋದೆ, ಆ ನೀರ್ ತಗೊಳಕ್ಕಾಗತ್ತಾ? ಇಲ್ಲ. ಅದೇ ರೀತಿಯಲ್ಲಿ ಪುನಃ ಉದ್ಧರಣೆ ಅದೇ ನೀರನ್ನ ತೆಗೆದುಕೊಳ್ಬೇಕು ಅಂದ್ರೆ ಹೇಗೆ ಸಾಧ್ಯವಾಗುವುದಿಲ್ಲವೋ ತದ್ವತೆ. ಅದೇ ರೀತಿಯಲ್ಲಿ ಪರಬ್ರಹ್ಮದಲ್ಲಿ ಎಲ್ಲಾ ಜೀವರು ಸೇರ್ಕೊಂಡ್ಬಿಟ್ಟಿದ್ದಾರೆ, ಹಾಗಂತ ತೀರ್ಮಾನ ಮಾಡಿದ್ದೀನಿ ಹಿಂದೆ, ಹೌದಾ? ತದ್ವತೆ ಸುಪ್ತ ಮಲಗಿಕೊಂಡಿರುವಂತ ಮನುಷ್ಯನು ಪರೇಣ ಏಕತ್ವಮಾಪನ್ನ ಪರೇಣ ಬ್ರಹ್ಮಣ ಶ್ರೀರಾಮಚಂದ್ರ ಪರಬ್ರಹ್ಮದಲ್ಲಿ ಏಕತ್ವವನ್ನು ಹೊಂದಿಬಿಟ್ಟ. ಆ ನಾಮ ರೂಪ ಕ್ರಿಯಾ ಗುಣ ಧರ್ಮ ಯಾವುದೂ ಇಲ್ಲ. ಯತ್ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ ಸುಷುಪ್ತ ಸ್ಥಾನ ಏಕೀಭೂತ ಪ್ರಜ್ಞಾನಘನ ಏವ ಆನಂದಮಯೋ ಹಿ ಆನಂದಭುಕಂ ಚೇತೋಮುಖ ರಾಜ್ಯಸ್ತೃತೀಯ ಪಾದ. ಚೆನ್ನಾಗಿದೆ. ಅದರ ಮೇಲೆ ಆಕ್ಷೇಪಣೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಏನೋ ಮಾತಾಡ್ಬಿಟ್ಟ. ಹೌದು ಸ್ವಾಮಿ, ನಾನೇ ಕಳ್ತನ ಮಾಡಿದ್ದೇನು ಒಪ್ಕೊಂಬಿಟ್ಟ, ಕಳ್ತನ ಮಾಡಿಲ್ಲ, ಕಳ್ತನ ಮಾಡಿ ಏನಪ್ಪ ಅಂತ ಒಪ್ಕೊಂಬಿಟ್ಟೆ. ಅದರ ಮೇಲೆ ಆಕ್ಷೇಪಣೆ, ಕಳ್ಳತನವನ್ನ ಮಾಡಿದ್ರೆ ಕಳ್ಳತನ ಮಾಡಿದ್ದು ನಾನು ಅಂತ ನೀನು ನಿನ್ ಮಗನನ್ನ ಬಿಡಿಸುವುದಕ್ಕೋಸ್ಕರ ಹೇಳ್ತಾ ಇದೀಯ, ಇಬ್ರಿಗೂ ಶಿಕ್ಷೆ ಅಂತಾರೆ. ಬಹಳ ಕಷ್ಟ. ಅದರಲ್ಲೂ ಅದ್ವೈತ ವೇದಾಂತದಲ್ಲಿ ಏನೇ ಮಾತನಾಡಿದ್ರು ತಪ್ಪಾಗ್ಬಿಡುತ್ತೆ, ಅದನ್ನ ಸಮರ್ಥನೆ ಮಾಡ್ತಾ ಇದ್ದ ನೋಡಿ. ಅದೇ ರೀತಿಯಲ್ಲಿ ಗಾಢ ನಿದ್ರೆಯಲ್ಲಿ ಪರೇಣ ಬ್ರಹ್ಮಣ, ಟು ಬಿ ಅಂಡರ್ಲೈನ್, ಪರಬ್ರಹ್ಮದಲ್ಲಿ ಏಕತ್ವಮಾಪನ್ನ ಏಕತ್ವವನ್ನ ಹೊಂದಿರುವಂತಹ ಜೀವಾತ್ಮನು ಸಂಪ್ರಸೀದತಿ ಶಾಂತವಾಗಿರ್ತಾನೆ, ಆನಂದವಾಗಿರ್ತಾನೆ. ಸಾಲ ಕಷ್ಟ
ರೋಗ ಯಾವುದೇ ಎಚ್ಚರವಾಗಿ ಬಿಟ್ರೆ ಸಾವಿರಾರು ದಾಂಪತ್ಯಗಳು, ನನಗೆ ಮಕ್ಕಳಿಲ್ಲ ಸ್ವಾಮಿ ಅಂತೊಬ್ಬ, ಮದುವೆಯಾಗಿಲ್ಲ ಅಂತೊಬ್ಬ, ನನ್ನ ಹತ್ರ ದುಡ್ಡಿಲ್ಲ ಅಂತೊಬ್ಬ, ನನ್ನ ಕೇಸ್ ಆಗಿದೆ, ಸಾವಿರಾರು ತಾಪತ್ರಯ ಇರುತ್ತೆ, ನೂರಾರು ಟೆನ್ಷನ್ಸ್. ಸುಷುಪ್ತಿಗೆ ಹೋಗಿಬಿಟ್ರೆ ಯಾವ ತಾಪತ್ರಯವಿಲ್ಲ, ಯಾವ ಚಿಂತನೆ ಇಲ್ಲ, ಎಲ್ಲರೂ ಬ್ರಹ್ಮನು ಬಂದಾಗಿದ್ದಾರೆ ಅಂತ ಹೇಳಿ. ಅದರ ಮೇಲೆ ಆಕ್ಷೇಪಣೆ ಈಗ ಬ್ರಹ್ಮದಲ್ಲೇ ಸೇರಿಕೊಂಡು ಒಂದಾಗಿ ಬಿಟ್ಟ ಮೇಲೆ ಅವನೇ ಹೇಳುತ್ತಾನೆ ಎನ್ನುವುದು ಸರಿಯಲ್ಲ, ಯಾರು ಬೇಕಾದರೂ ಹೇಳ್ಬಹುದು. ಯಾಕೆ ಸಮುದ್ರದಲ್ಲಿ ಒಂದು ಬಿಂದುವನ್ನು ಹಾಕಿಬಿಟ್ಟ ಮೇಲೆ ಅದನ್ನು ವಾಪಸ್ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವ? ಖಂಡಿತ ಸಾಧ್ಯವಿಲ್ಲ. ಹಾಲಾದ್ರೂ ತಗೊಳ್ಬಹುದು, ಹಾಲು ಸಮುದ್ರಕ್ಕೆ ಹಾಕಿದ್ರೆ ಅದಾದ್ರೂ ತಗೊಳ್ಬಹುದು. ನೀರ್ ಹಾಕ್ಬಿಟ್ರೆ ಯಥೋದಕೆ ಶುದ್ಧಂ ಶುದ್ಧಮಾಸಿಕ್ತಂ ತಾದೃಗೇವ ಭವತಿ ಏವಂ ಮುನೇರ್ವಿಜಾನತಃ ಆತ್ಮ ಭವತಿ ಗೌತಮ. ಆಮೇಲೆ ನೋಡಿ ದಯವಿತ್ತು ಕಠೋಪನ ಶಕ್ತಿನ ಒಂದು ಮಂತ್ರ, ಸೊಗಸಾದ ಮಂತ್ರ, ಶಾಂಕರ ಭಾಷ್ಯವಂತು ಬ್ರಹ್ಮಾನಂದವಾಗಿ. ಬ್ರಹ್ಮಜ್ಞಾನಿಯ ಸ್ಥಿತಿ ಏನು? ಯಥೋದಕಂ ಶುದ್ಧೇ ಶುದ್ಧಮಾಸಿಕ್ತಂ, ಶುದ್ಧವಾದ ನೀರಿನಲ್ಲಿ ಶುದ್ಧವಾದ ಒಂದ್ ಲೋಟ ನೀರು ಹಾಕಿಬಿಟ್ರೆ ಏನಾಗುತ್ತೆ? ಎಲ್ಲವೂ ಒಂದಾಗುತ್ತದೆ. ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನಿಯು ನಾಮರೂಪಾತ್ಮಕವಾಗಿರುವ ಅವಿದ್ಯಾ ಕಲ್ಪಿತವಾಗಿರುವ ದೇಹೇಂದ್ರಿಯಾದಿಗಳನ್ನ ತಾನಲ್ಲದೆಂದು ತಿಳಿದುಕೊಂಡು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂತ ಅರ್ಥ ಮಾಡಿಕೊಂಡು ಬಿಟ್ಟ ಮೇಲೆ ಎಲ್ಲಾ ನಾಮ ರೂಪಗಳು ಕರಗಿ ಹೋಗಿ ಬ್ರಹ್ಮಸ್ವರೂಪನಾಗಿಬಿಡ್ತಾನೆ ಅಂತ ಹೇಳ್ತಾ ಇದೆ. ಅಂದ ಮೇಲೆ ಅದಕ್ಕೆ ಉದಾಹರಣೆಯಾಗಿ ಸುಷುಪ್ತಿ ಕೊಟ್ರಿ. ಆದ್ದರಿಂದ ಸುಷುಪ್ತಿಯಿಂದ ಹೇಳಬೇಕಾದರೆ ನಾವ್ ಹೇಳ್ತಾ ಇದ್ದೀವಿ ತಾನೆ, ಪ್ರತಿಯೊಬ್ರು ಮರಿಕೋತೇವೆ, ಬೆಳಿಗ್ಗೆ ಹೇಳ್ತೇವೆ, ಬೆಳಿಗ್ಗೆ ಹೇಳುತ್ತೇನೆ ಎನ್ನುವಂತಹದ್ದು ಗ್ಯಾರಂಟಿ ಇರುವುದಂದ್ರೆ ಫಸ್ಟ್ ಕ್ಲಾಸ್ ಹಾಗೆ ಹಾಸಿಗೆ ಹಾಸ್ಕೊಂಡು ಬೆಡ್ಶೀಟ್ ಹಾಕೊಂಡು ಚೆನ್ನ ನಿದ್ದೆ ಮಾಡ್ತೇವೆ, ಪಕ್ಕದಲ್ಲಿ ಗಡಿಯಾರ ಇಟ್ಕೊಂಡಿರ್ತೇವೆ, ಬೆಳಿಗ್ಗೆ ಗಡಿಯಾರ ಹೊಡಿತಾ ಇದೆ ನಾಲ್ಕೂವರೆ ಗಂಟೆ ಅಲ್ಲ ನಾವು ಹೇಳ್ತಾ ಇಲ್ಲ, ಹತ್ತು ಗಂಟೆ ಇರ್ತೇವೆ. ಪೂರ್ವ ಪಕ್ಷ ಹೇಳ್ತಾ ಇದ್ದಾನೆ ತಸ್ಮಾತ್ ಸಯೇವ, ಅವನೇ ಹೇಳಬಹುದು. ಈಶ್ವರೋವ, ಯಾವ ಬ್ರಹ್ಮದಲ್ಲಿ ಸೇರ್ಕೊಂಡಿದ್ದಾರೋ ಆ ಈಶ್ವರನೇ ಹೇಳ್ಬಹುದು. ಅನ್ಯೋವ, ಮಲಗಿಕೊಂಡಿದ್ದವನೇ ಹೇಳಬಹುದು. ಯಾವ ಬ್ರಹ್ಮದಲ್ಲಿ ಸೇರಿಕೊಂಡಿದ್ದಾನೋ ಬ್ರಹ್ಮವೇ ಹೇಳ್ಬಹುದು, ಅಥವಾ ಅನ್ಯೋವ ಮತ್ತೊಬ್ಬನಾದ್ರೂ ಹೇಳಬಹುದು ಎಂದು ಪೂರ್ವ ಪಕ್ಷ. ಏವಂ ಪೂರ್ವ ಪಕ್ಷೆ ಪ್ರಾಪ್ತೆ ಸತಿ ಆಹ ಭಗವಾನ್ ಸೂತ್ರಕಾರ ಓಂ ಸಯೇವತು ಕರ್ಮಾನುಸ್ಮೃತಿ ಶಬ್ದ ವಿಧಿಭ್ಯ ಓಂ ಶಾಂತಿ ಶಾಂತಿ ಶಾಂತಿ. ತುಕಾರ ಪೂರ್ವ ಪಕ್ಷ ವ್ಯಾವೃತ್ಯರ್ಥ, ಪೂರ್ವ ಪಕ್ಷ ಸರಿಯಲ್ಲ, ಮಲಗಿಕೊಂಡಿದ್ದವನೇ ಹೇಳುತ್ತಾನೆಯೇ ಹೊರತು ಅವನು ಬೇಕಾದ್ರೂ ಹೇಳ್ಬಹುದು, ಮತ್ತೊಬ್ಬ ಬೇಕಾದ್ರೂ ಹೇಳ್ಬಹುದು, ಪರಬ್ರಹ್ಮ ಬೇಕಾದ್ರೂ ಹೇಳಬಹುದು ಎನ್ನುವಂತಹ ಪೂರ್ವ ಪಕ್ಷ ಸರಿಯಲ್ಲ. ಮತ್ತೇನು? ಸಯೇವ ತು ಜೀವ ಯಯೇವ ಸುಪ್ತ ಸ್ವಾಸ್ಥ್ಯಂ ಗತ ಸಯೇವ ಪುನರುತ್ತಿಷ್ಠತಿ. ಭಾಷ್ಯ ಎಷ್ಟು ರಮಣೀಯವಾಗಿದೆ! ಈ ಭಾಷ್ಯವನ್ನ ನೋಡಿದಾಗ ಶಂಕರರ ಹೃದಯ, ಶಂಕರರ ಸ್ವಭಾವ, ಶಂಕರರ ಮನಸ್ಥಿತಿ ಅರ್ಥ ಆಗುತ್ತೆ. ಮಾತಿನಿಂದ ಮನುಷ್ಯನ ಸ್ವಭಾವ ಅರ್ಥವಾಗುತ್ತೆ. ಶಾಂಕರ ಭಾಷ್ಯ ಓದ್ತಾ ಇದ್ರೆ ರಮಣೀಯವಾದ ಭಾಷ್ಯ, ಮನೋಹರವಾದ ಭಾಷ್ಯ, ಅತ್ಯಂತ ಗಂಭೀರವಾಗಿರುವ ವೇದಾಂತ ಸಂದೇಶಗಳನ್ನ ಎಷ್ಟು ಸುಂದರ ಶೈಲಿಯಲ್ಲಿ ಹೇಳ್ತಾ ಇದ್ದಾರೆ. ಒಂದು ಮಹಾಭಾಷ್ಯ, ಇನ್ನೊಂದು ಶಾಂಕರ ಭಾಷ್ಯ. ಇಡೀ ಸಂಸ್ಕೃತ ಸಾಹಿತ್ಯದಲ್ಲಿ ಎರಡೇ ಪ್ರಧಾನವಾಗಿರುವ ಭಾಷ್ಯಗಳು. ಇದನ್ನ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯನಾದ ಮಹಾಪ್ರಭುಗಳು ಜೀವನ್ಮುಕ್ತ ಪುಂಗವರ ಸ್ವಾಮಿಯವರು ಯಾರೂ ಅರ್ಥ ಮಾಡಿಕೊಳ್ಳಿಲ್ಲ. ಸದ್ಗುರುಗಳಿಂದ ಸನ್ಯಾಸ ದೀಕ್ಷೆಯನ್ನ ಸ್ವೀಕರಿಸಿ ಎಲ್ಲೆಲ್ಲೋ ಹೋದ್ರು. ನಾವಲ್ಲಿ ಯಾರ ಒಬ್ರು ಉತ್ತರ ಕಾಶಿಗೆ ಹೋಗ್ತೀವಿ ಅಂದ್ರು, ಒಬ್ರು ಕಾಶಿಗೆ ಹೋಗ್ತೀವಿ ಅಂದ್ರು, ಋಷಿಕೇಶಿಗೆ ಹೋಗ್ತೀವಿ ಅಂದ್ರು, ಇನ್ನೊಬ್ರು ಇನ್ನೆಲ್ಲ ತಪಸ್ ಮಾಡಕ್ ಹೋಗ್ತೀವಿ. ಎಂಥ ಅನ್ಯಾಯ! ಪಕ್ಕದಲ್ಲಿ
ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿ ಅಂತ ಬ್ರಹ್ಮಜ್ಞಾನಿ ಪುಂಗವರಿದ್ದರೂ ಅಲ್ಲೋ ತಪಸ್ ಮಾಡ್ತೀವಿ ಅಂದ್ರೆ ಅದಕ್ಕಿನ ಮಾಯಾ ಬೇಕೇ. ನನಗೇನೋ ಭಾಗ್ಯ ಅಷ್ಟು ನಾನು ಬುದ್ಧಿವಂತನಾಗಿರಲಿಲ್ಲ. ದಡ್ಡ ದಡ್ಡೋ ದಡ್ಡೋ ದಡ್ಡ ಸ್ವಾಮಿ ಹತ್ರ 24 ಗಂಟೆ ಇದ್ಕೊಂಡು ಅವ್ರ ಕೌಪಿಯನ್ನ ಮನವಕ್ಕೊಂಡು ಆನಂದವಾಗಿ ಎಷ್ಟು ವಿಷಯ ತುಂಬಿಬಿಟ್ಟಿದೆ ಇವತ್ತು ನನಗೆ. ಆ ಗುರುಗಳ ಸ್ಮರಣೆ ಮಾಡ್ತಾ ಇದ್ರೆ ರೋಮಾಂಚನವಾಗಿದೆ. ಅಂತ ಮಹಾಪ್ರಭುಗಳ ಸ್ವಾಮಿಗಳು ಒಂದ್ ಮಾತು ಹೇಳ್ತಾ ಇದ್ರು. ಒಂದು ವ್ಯಾಕರಣ ಸೂತ್ರಗಳಿಗೆ ಭಾಷ್ಯ ಪಾಣಿನಿ ಮಹರ್ಷಿಗಳು ಬರೆದಿರುವ ಅಷ್ಟಾಧ್ಯಾಯಿ ಸೂತ್ರಗಳಿಗೆ ಭಾಷ್ಯವನ್ನು ಬರೆದಿರುವಂತಹ ಮಹಾತ್ಮರು ಪತಂಜಲಿ ಮಹರ್ಷಿಗಳು. ಅದಕ್ಕೆ ಹೆಸರಾಯ್ತು ಪಾತಂಜಲ ಮಹಾಭಾಷ್ಯ. ಸಂಸ್ಕೃತ ಸಾಹಿತ್ಯ ಪ್ರಪಂಚದಲ್ಲಿ ಮಹಾಭಾಷ್ಯ ಎಂದರೆ ಪಾತಂಜಲ ಮಹಾಭಾಷ್ಯ. ಅದಕ್ಕೆ ಸರಿ ಸಮಾನವಾಗಿರುವಂತಹ ಭಾಷೆ ಗ್ರಂಥಗಳೇ ಇಲ್ಲ ಅಂತಾಗಿತ್ತು. ಅನಂತರ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು 8ನೇ ಶತಮಾನದಲ್ಲಿ ಸಾಕ್ಷಾತ್ ಪರಮಶಿವನ ದಕ್ಷಿಣಾಮೂರ್ತಿಯ ಅಂಶರಾಗಿ ಅವತಾರವನ್ನು ಮಾಡಿ ಸೂತ್ರಗಳಿಗೆ ವೇದಾಂತ ಸೂತ್ರಗಳಿಗೆ ಭಗವಾನ್ ಬಾದರಾಯಣಾಚಾರ್ಯರು ಬರೆದಿರುವಂತ ಬ್ರಹ್ಮ ಸೂತ್ರಗಳಿಗೆ ಭಾಷ್ಯವನ್ನು ಬರೆದರು. ಇದು ಹೆಸರಾಯ್ತು ವೇದಾಂತ ಮಹಾಭಾಷ್ಯ. ಶಾಂಕರ ಬ್ರಹ್ಮ ಸೂತ್ರ ಭಾಷ್ಯ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಪರಮಾದ್ಭುತವಾಯಿ. ಎರಡು ಭಾಷ್ಯಗಳು ಸಂಸ್ಕೃತ ಸಾಹಿತ್ಯ ಸರಸ್ವತಿಯೇ ಎರಡು ಕಣ್ಣುಗಳಂತೆ ಇದೆ. ಶಾಂಕರ ಭಾಷ್ಯ ಒಂದು, ವೇದಾಂತ ಭಾಷ್ಯ ಮತ್ತೊಂದು, ಪಾತಂಜಲ ಮಹಾಭಾಷ್ಯ ಎರಡೂ ಕೂಡ ಧ್ರುವತಾರೆಯಂತೆ ಇವೆ. ವ್ಯತ್ಯಾಸವೇನೆಂದರೆ ಪತಂಜಲಿ ಮಹರ್ಷಿಗಳು ಬರೆದಿರುವಂತಹ ಪಾತಂಜಲ ಮಹಾಭಾಷ್ಯ ಕೇವಲ ವ್ಯಾಕರಣಕ್ಕೆ ಮಾತ್ರ ಸೀಮಿತ. ಅದರಲ್ಲಿ ವೇದಾಂತ ವಾಕ್ಯಗಳನ್ನಾಗಲಿ ವೇದಾಂತ ವಿಚಾರಗಳನ್ನಾಗಲಿ ಹೇಳಿಲ್ಲ. ಶಾಂಕರ ಭಾಷ್ಯದಲ್ಲಿ ವ್ಯಾಕರಣವೂ ಇದೆ, ಮೀಮಾಂಸವೂ ಇದೆ, ತರ್ಕವೂ ಇದೆ. ಎಲ್ಲಕ್ಕಿಂತ ಮಿಗಿಲಾಗಿ ವೇದಾಂತ ವಾಕ್ಯಗಳ ಸಾಗರವಿದೆ. ಆ ವೇದಾಂತ ವಾಕ್ಯಗಳನ್ನು ತೆಗೆದುಕೊಂಡು ಅತ್ಯಂತ ಸುಂದರವಾಗಿ ಸಮನ್ವಯವನ್ನು ಮಾಡಿರುವಂತಹ ಮಹಾತ್ಮರು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು. ಇದನ್ನೆಲ್ಲ ಪ್ರಚಾರ ಮಾಡ್ತಾ ಹೋಗೋಣ. ಒಂದ್ ಮಾತು ಹೇಳ್ತಾ ಇರ್ತಾರೆ ಸಂಜೀವ ಮೂರ್ತಿ, ಯಾವಾಗ ಫೋನ್ ಮಾಡಿ ಒಂದ್ ಮಾತು ಹೇಳ್ತಾರೆ, ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಜನಪ್ರಿಯವಾಗ್ತಾ ಇದೆ. ನಿಮ್ಮ ಪ್ರವಚನದಿಂದ ಈಚೀಚೆಗೆ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಮಹಿಮೆ ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ ಅಂತಾರೆ. ತುಂಬಾ ಸಂತೋಷ. ನನಗೆ ಸದ್ಗುರುಗಳು ಇಷ್ಟು ಟನ್ ಗಟ್ಲೆ ಪಾಠ ಮಾಡಿದ್ದಾರೆ. ನಾನು ಗ್ರಾಮ್ ಗಟ್ಲೆ ಗುರು ಸೇವೆಯನ್ನು ಮಾಡುತ್ತಾ ಗುರುವಿನ ಋಣ ಗುರುವಿನ ದಕ್ಷಿಣೆಯನ್ನು ಈ ಮುಖಾಂತರ ಕೊಡ್ತಾ ಇದ್ದೇನೆ. ಯಾವ ಮನುಷ್ಯನು ಯಾವ ಜೀವಾತ್ಮನು ಮಲಗಿಕೊಂಡು ಬ್ರಹ್ಮದಲ್ಲಿ ಸೇರಿಕೊಂಡಿದ್ದಾನೆಯೋ ಸಯೇವ ಜೀವ ಅದೇ ಜೀವನೇ ಸ್ವಾಸ್ಥ್ಯಂ ಗತ ಸ್ವಾಸ್ಥ್ಯವನ್ನು ಹೊಂದಿದವನಾಗಿ ಪುನಃ ಉತ್ತಿಷ್ಠತಿ ಮತ್ತೆ ಹೇಳುತ್ತಿದ್ದಾನೆ ನಾಣ್ಯ ಬೇರೆಯವನಲ್ಲ. ಮಗ ಮಲಿಕೊಂಡಿದ್ರೆ ಮಗನೇ ಹೇಳ್ತಾನೆ, ಹುಲಿ ಮಲಿಕೊಂಡಿದ್ರೆ ಹುಲಿಯಾಗಿಯೇ ಹೇಳುತ್ತೆ, ಸಿಂಹ ಮಲಿಕೊಂಡಿದ್ರೆ ಸಿಂಹವಾಗಿಯೇ ಹೇಳುತ್ತೆ. ಒಬ್ಬ ಸನ್ಯಾಸಿ ಮಲಗಿಕೊಂಡಿದ್ದರೆ ಸನ್ಯಾಸಿಯಾಗಿ ಹೇಳುತ್ತಾನೆ, ಬ್ರಹ್ಮಜ್ಞಾನಿ ಮಲಿಕೊಂಡಿದ್ರೆ ಬ್ರಹ್ಮಜ್ಞಾನಿಯಾಗಿ ಹೇಳ್ತಾನೆ. ಯಾಕೆ ಕಸ್ಮಾತ್ ಏನು ಕಾರಣ ಹೇಳುವುದಕ್ಕೆ ನಿಮಗೆ ಪ್ರಮಾಣಗಳೇನು ಅಂತ ಕೇಳಿದರೆ ಭಗವಾನ್ ಸೂತ್ರಕಾರರು ಹೇಳ್ತಾ ಇದ್ದಾರೆ, ಕರ್ಮ ಅನುಸ್ಮೃತಿ ಶಬ್ದ ವಿಧಿಭ್ಯ. ಕಸ್ಮಾತ್ ಕಾರಣಾತ್ ಯಾವ ಕಾರಣದಿಂದ ಹೇಳ್ತಾ ಇದ್ದೀರಾ ಅಂದ್ರೆ ಕರ್ಮ ಅನುಸ್ಮೃತಿ ಶಬ್ದ ವಿಧಿಭ್ಯ ಕರ್ಮಭ್ಯ ಅನುಸ್ಮೃತಿಭ್ಯ ಶಬ್ದೇಭ್ಯ ವಿಧಿಭ್ಯಶ್ಚ 4 ಹೇತುಗಳನ್ನು ಕೊಟ್ಟಿದ್ದಾನೆ. ವಿಭಜ್ಯ ಹೇತುಂ ದರ್ಶಯಿಷ್ಯಾಮಿ. ವಿಭಜ್ಯ ಬಿಡಿಸಿ ಬಿಡಿಸಿ ಒಂದೊಂದು ಹೇತುವನ್ನ ತೋರಿಸುತ್ತೇನೆ ಎಂದು ಶಂಕರಾಚಾರ್ಯರು. ಶಂಕರ ಸ್ಪೀಕ್ಸ್ ಆಸ್ ಬಾದರಾಯಣ. ಸೂತ್ರಕಾರರಾಗಿ ಶಂಕರಾಚಾರ್ಯರು ಮಾತಾಡ್ತಾ ಇದ್ದಾರೆ. ಕರ್ಮ ಶೇಷಾನುಷ್ಠಾನ ದರ್ಶನಾತೆ ತಾವತೆ ಸಯೇವ ಉತ್ಥಾತು ಅರ್ಹತಿ ನಾಣ್ಯ. ಒಂದನೇ ಹೇತು
ಕರ್ಮಶೇಷಾನುಷ್ಠಾನ ದರ್ಶನಾತ್ ಕರ್ಮ ಕರ್ಮಭ್ಯ ಕರ್ಮಗಳಿಂದ ಅಂದರೆ ಕರ್ಮಶೇಷ ಎಚ್ಚರದಲ್ಲಿ ಒಂದು ಕರ್ಮವನ್ನು ಮಾಡಿದ್ದಾನೆ ಅರ್ಧ ಮಾಡಿದ್ದಾನೆ ಇನ್ನರ್ಧ ಮಾಡಬೇಕಾಗಿದೆ ಶೇಷ ಮುಡ್ಕೊಂಡಿದೆ ಈ ಕರ್ಮ ಶೇಷವನ್ನ ಎಚ್ಚರವಾದ ಮೇಲೆ ಅವನೇ ಅನುಷ್ಠಾನ ಮಾಡುವುದನ್ನ ಲೋಕದಲ್ಲಿ ನೋಡ್ತಾ ಇದ್ದೇವೆ. ಉದಾಹರಣೆಗೆ ಸುಬ್ರಹ್ಮಣ್ಯ ಶರ್ಮ ಒಂದು ಲೇಖನ ಬರೀತಾ ಇದ್ದಾನೆ ಅರ್ಧ ಪುಟ ಬರದ ರಾತ್ರಿ 12:30 ಆಯ್ತು ಸರಿ ನಿದ್ದೆ ಮಾಡಬೇಕು ಅಂತ ಹೇಳಿ ಅರ್ಧ ಪುಟ ಲೇಖನ ಬರೆದು ಬಿಟ್ಟು ಮಲಕೊಂಡ. ಬೆಳಿಗ್ಗೆ 4:45 ಎದ್ದ. ಎದ್ದ ಕೂಡಲೇ ಲೇಖನ ಮುಂದೆ ಕಂಟಿನ್ಯೂಸ್. ಯಾವ ಸುಬ್ರಹ್ಮಣ್ಯ ಶರ್ಮನು ಲೇಖನವನ್ನು ಅರ್ಧ ಬರೆದು ಮಲಗಿಕೊಂಡಿದ್ದನೋ ಅವನೇ ಪುನಃ ಎದ್ದು ಆ ಲೇಖನವನ್ನು ಭರ್ತಿ ಮಾಡ್ತಾನೆ. ಬೇರೊಬ್ಬರು ಬರೆಯುವುದಕ್ಕೆ ಸಾಧ್ಯವ? ಸುಬ್ರಹ್ಮಣ್ಯ ಶರ್ಮನು ಬರೆದಿರುವ ಲೇಖನವನ್ನ ಇನ್ನೊಬ್ಬ ನಾಗರಾಜನಾಗಲಿ ಅನಂತಮೂರ್ತಿಯಾಗಲಿ ಸಂಜೀವ ಮೂರ್ತಿಯಾಗಲಿ ಪೂರ್ಣ ಮಾಡುವುದಕ್ಕೆ ಸಾಧ್ಯವಿಲ್ಲ. ಯಾಕೆ? ಇವನ ಕಾನ್ಸೆಪ್ಟ್, ಇವನ ಸಂಸ್ಕಾರ, ಆ ವಿಷಯ ಏನು ಗೊತ್ತಿದೆ. ಆದ್ದರಿಂದ ಕರ್ಮಾನುಶೇಷಾನುಷ್ಠಾನ ಅಡಿಗೆ ಭಟ್ಟ ಮೈಸೂರು ಪಾಕ್ ಮಾಡಬೇಕಾಗಿದೆ. ರಾತ್ರಿ ಎಲ್ಲ ಕಷ್ಟಪಟ್ಟಿದ್ದಾನೆ, ರಾತ್ರಿ ಕಡಲೆ ಹೆಚ್ಚಿಟ್ಕೊಂಡಿದ್ದಾನೆ, ಆಮೇಲೆ ಸಕ್ಕರೆ ಇಟ್ಕೊಂಡಿದ್ದಾನೆ, ಯಾವುದನ್ನು ಬೆರೆಸಿಲ್ಲ. ಬೆಳಿಗ್ಗೆ ಪುನಃ ನಿದ್ದೆ ಮಾಡಿ ಎದ್ದು ಬಿಟ್ಟು ಪುನಃ ಅವನೇ ಅಡಿಗೆ ಮಾಡ್ತಾನೆ. ಯಾವ್ದು ಮನೆ ಕಟ್ತಾ ಇದ್ದಾನಪ್ಪ, ಅರ್ಧ ಕಟ್ಟಿದ್ದಾನೆ, ಪುನಃ ಮುಂದುವರಿಸ್ಬೇಕಾದ ಅವನೇ ಮಾಡ್ಬೇಕಲ್ವೇ. ಎಲ್ಲಾ ವಿಷಯದಲ್ಲೂ ಇಟ್ಕೊಳ್ಳಿ. ಆದ್ದರಿಂದ ಕರ್ಮ ಶೇಷ ಅನುಷ್ಠಾನ ದರ್ಶನ, ತಾನು ಮಾಡಿ ಬಿಟ್ಟಿರುವಂತ ಕರ್ಮ ಶೇಷವನ್ನ ಎಚ್ಚರಗೊಂಡ ಮೇಲೆ ಅವನೇ ಮಾಡುವಂತಹದ್ದು ದರ್ಶನ ಲೋಕದಲ್ಲಿ ಕಾಣುತ್ತಿರುವುದರಿಂದ ಅವನೇ ಹೇಳುತ್ತಾನೆ. ಸಯೇವ ಉತ್ಥಾತು ಅರ್ಹತಿ, ಅವನೇ ಹೇಳುತ್ತಾನೆಯೇ ಹೊರತು ಬೇರೊಬ್ಬನಲ್ಲ. ತಥಾಹಿ ಹೇಗೆಂದರೆ, ಉದಾಹರಣೆ ಕೊಡ್ತಾ ಇದ್ದಾರೆ. ಪೂರ್ವೇದ್ಯು ಅನುಷ್ಠಿತಸ್ಯ ಕರ್ಮಣ ಅಪರೇದ್ಯು ಶೇಷಂ ಅನುತಿಷ್ಠನ್ ದೃಶ್ಯತೆ. ಪೂರ್ವೇದ್ಯು ಹಿಂದಿನ ದಿವಸ ಯಾವುದೋ ಕೆಲಸವನ್ನ ಅರ್ಥ ಮಾಡಿದ್ದ, ಅದನ್ನ ಎಚ್ಚರಗೊಂಡ ಮೇಲೆ ಅವನೇ ಮಾಡ್ತಾನೆಯೇ ಹೊರತು ಉಳಿದವರು ಮಾಡುವುದನ್ನ ಲೋಕದ ಕಂಡು. ಒಬ್ಬ ಕಾರ್ಪೆಂಟರು ಒಂದು ಬಾಗಿಲು ಮಾಡ್ತಾ ಇದ್ದಾನೆ, ಅರ್ಧ ಕೆಲಸ ಮಾಡ್ದ, ಮಾರನೇ ದಿವಸ ಅವನೇ ಮುಂದುವರಿಸಬೇಕೆ ಸಾಧ್ಯವಿಲ್ಲ. ನ ಚಾನ್ಯೇನ ಸ್ವಾಮಿ ಕೃತಸ್ಯ ಕರ್ಮಣ ಅನ್ಯ ಶೇಷ ಕ್ರಿಯಾ ಪ್ರವರ್ತಿತು ಮುತ್ಸಹತೆ ಅತಿ ಪ್ರಸಂಗಾತ್. ಸ್ವಾಮಿ ಕೃತಸ್ಯ, ಸ್ವಾಮಿ ಇಂದ ಹಾಫ್ ಹಾಫ್ ಡನ್, ಹಾಫ್ ಕುಕ್ಡ್, ಹಾಫ್ ಮ್ಯಾನುಫ್ಯಾಕ್ಚರ್ಡ್, ಅರ್ಧ ಮಾಡಲ್ಪಟ್ಟಂತಹ ಕೆಲಸವನ್ನ ಯಾವನರ್ಧ ಮಾಡಿದ್ದಾನೆ ಅವನೇ ಮುಂದುವರಿಸಬೇಕೇ ಹೊರತುವೆ ಉಳಿದವನು ಮಾಡುವುದು ಸಾಧ್ಯವಿಲ್ಲ. ಹಾಗಾಗಿಬಿಟ್ಟೆ ಅತಿ ಪ್ರಸಂಗ, ಯಾವ ಮನುಷ್ಯ ಬೇಕಾದ್ರೂ ಯಾವ ಕೆಲಸ ಮಾಡಬಹುದು ಅಂತ ಆಗಿಬಿಡುತ್ತೆ, ಸಾಧ್ಯವಾಗುವುದು. ಒಬ್ಬ ಅಡಿಗೆ ಭಕ್ತನು ಜವಾಬ್ದಾರಿ ಕೊಟ್ಟಿರ್ತೇವೆ, ನೋಡಪ್ಪ ನೀನು ಒಬ್ಬ ಬಂದಿದ್ದೀಯ, ನಿನ್ ಕೆಲಸ ನೀ ಮಾಡು, ನೀನು ಪಲ್ಯ ಮಾಡು, ಇನ್ನೊಬ್ಬ ಬಂದಿದ್ದಾನೆ ನೀನ್ ಪಾಯಸ ಮಾಡು, ಇನ್ನೊಬ್ಬ ಚಿತ್ರಾನ್ನ, ಇವನು ಪಾಯಸ ಮಾಡ್ಬೇಕು ಅಂತ ಹೇಳಿ ಗಸ್ಗಸೆ ಪಾಯಸವನ್ನು ಶಾವಗಾಪಾಯಿ ಮಾಡ್ಬೇಕು ಅಂತ ಬಿಟ್ಟು ಅರ್ಧ ಮಾಡಿದ್ರೆ ಹೊರಟೋದ. ಇನ್ನೊಬ್ಬ ಬಂದು ಅದಕ್ಕೆ ಮೆಣಸಿನ ಪುಡಿ ಉಪ್ಪಾಗಲು ಕೆಲಸ ಮಾಡುತ್ತೆ. ಆದ್ರಿಂದ ಅರ್ಧ ಮಾಡಲ್ಪಟ್ಟಂತ ಕೆಲಸವನ್ನ ಅವನೇ ಮುಂದುವರಿಸಬೇಕೇ ಹೊರತು ಮತ್ತೊಬ್ಬನು ಮಾಡುವುದು ಲೋಕದ ಕಂಡಿಲ್ಲ. ಹಾಗಾಗಿ ಬಿಟ್ರೆ ಅತಿ ಪ್ರಸಂಗಾತೆ, ಅತಿ ಪ್ರಸಂಗ ಎನ್ನುವಂತ ದೋಷ ಬರುತ್ತದೆ. ತಸ್ಮಾತ್ ಏಕ ಏವ ಪೂರ್ವೇದ್ಯು ಅಪರೇದ್ಯುಶ್ಚ ಏಕಸ್ಯ ಕರ್ಮಣ ಕರ್ತ ಇತಿ ಗಮ್ಯತೆ. ಆದ್ದರಿಂದ ಒಬ್ಬನೇ ಮನುಷ್ಯ ನೆನ್ನೆ ಮಲಗಿಕೊಳ್ಳುವುದಕ್ಕಿಂತ ಮುಂಚೆ ಯಾವ ಕೆಲಸವನ್ನು ಮಾಡಿದ್ದಾನೋ ಅದೇ ಮನುಷ್ಯನೇ ಮುಂದಿನ ಕೆಲಸವನ್ನ ಮಾಡುತ್ತಾನೆ ಎನ್ನುವಂತಹದ್ದು ಲೋಕದಲ್ಲಿ ಕಾಣುತ್ತಿರುವುದರಿಂದ ಇಷ್ಟು ಯಾವುದು ಕರ್ತ ಕರ್ಮಭ್ಯ ಅಥವಾ ಕರ್ಮಣ ಕರ್ಮಾತಲ್ಲ. ಕರ್ಮ ಶಬ್ದಕ್ಕೆ ಪಂಚಮಿ ಏಕವಚನ ಕರ್ಮಾತ್ ತಪ್ಪು, ಕರ್ಮಣ
ನಕಾರ ಅಂತ ಪುಲ್ಲಿಂಗ, ಕರ್ಮನ್ ಶಬ್ದ, ಕರ್ಮ ಕರ್ಮಣಿ ಕರ್ಮಾಣಿ, ಕರ್ಮ ಕರ್ಮಣಿ ಕರ್ಮಾಣಿ, ಕರ್ಮಣ ಕರ್ಮಭ್ಯಾಂ ಕರ್ಮಭಿಃ, ಕರ್ಮಣೇ ಕರ್ಮಭ್ಯಾಂ ಕರ್ಮಭ್ಯಾಂ, ಕರ್ಮಣಃ ಕರ್ಮಭ್ಯಾಂ ಕರ್ಮಭ್ಯಾಂ, ಕರ್ಮಣಃ ಕರ್ಮಣೋಹ ಕರ್ಮಣಾಂ, ಕರ್ಮಣಿ ಕರ್ಮಣೋಹ ಕರ್ಮಸು. ಪೂಜ್ಯರಾದ ಸದ್ಗುರು ಪಾಠ ಮಾಡುವಾಗ ಕರ್ಮಣಃ ಪಂಚಮಿ ಏಕವಚನ, ಕರ್ಮ ತನ್ನುವುದು ತಪ್ಪು ಅಂತ ಪಾಠ ಮಾಡಿದ್ರು. ಇತಶ್ಚ ಸಯೇವ ಉತ್ತಿಷ್ಠತಿ ಯತ್ ಕಾರಣಂ ಅತೀತೇ ಅಹನಿ ಅಹಂ ಅದಃ ಅದ್ರಾಕ್ಷಮಿತಿ ಪೂರ್ವಾನುಭೂತಸ್ಯ ಪಶ್ಚಾತ್ಪರಣಂ ಅನ್ಯಸ್ಯ ಉತ್ಥಾನೇನೋಪಪದ್ಯತೆ. ಒಂದನೇ ಹೇತುವಾಯಿತು ಕರ್ಮ, ಎರಡನೇದು ಅನುಸ್ಮೃತಿ. ಅವನಿಗೆ ನೆನಪಾಗುತ್ತೆ, ನಾನು ನಿನ್ನೆ ದಿವಸ ಇಂಥ ಮನುಷ್ಯನನ್ನ ನೋಡಿದ್ದೆ, ಇವತ್ತು ಅವನನ್ನೇ ನೋಡ್ತಾ ಇದ್ದೇನೆ, ನಾನು ನಿನ್ನೆ ದಿವಸ ಬ್ರಹ್ಮಸೂತ್ರ ಶಾಂಕರ ಭಾಷ್ಯದಲ್ಲಿ ಈ ಪಾಠವನ್ನು ಮಾಡಿದ್ದೆ, ಇದನ್ನು ಮುಂದುವರಿಸ್ತಾ ಇದ್ದೆ. ಆ ನೆನಪು ರೆಕಗ್ನಿಷನ್ ರಿಮೆಂಬರೆನ್ಸ್ ಅನ್ನುವಂತಹದ್ದು ಮತ್ತೊಬ್ಬರಿಗೆ ಗೊತ್ತಾಗುವುದಿಲ್ಲ. ಈಗ ನಾನು ಬ್ರಹ್ಮಸೂತ್ರ ಶಾಂಕರ ಭಾಷ್ಯವನ್ನ ಪಾಠವನ್ನು ಕೇಳಿ ನಿಲ್ಲಿಸಿದ್ದೇನೆ, ನಾ ಮಲಿಕೊಂಡೆ, ನನ್ ಜೊತೆ 10 ಜನ ಮಲಿಕೊಂಡಿದ್ದಾರೆ. ಇನ್ನೊಬ್ಬ ಎದ್ದ, ಅವನಿಗೆ ನೀ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಕಂಟಿನ್ಯೂ ಮಾಡಪ್ಪ ಅಂದ್ರೆ ನಾನು ನಿನ್ನೆ ಮಾಡಿಲ್ಲ ಅಂತಾನೆ. ನಿನ್ನೆ ಪಾಠ ಮಾಡಿದ್ದವನೇ ಮುಂದುವರಿಸಬೇಕು ಅಂತ ಬಂದು ಆ ನೆನಪಿದೆ ಇವನಿಗೆ, ನಿನ್ನೆ ಇಲ್ಲಿ ನಿಲ್ಲಿಸಿದ್ದೆ ನಾನು, ಕೆಲಸ ಮುಂದುವರಿಸ್ತೇನೆ. ಮೊದಲನೇದು ಕರ್ಮ, ಅವನೇ ಕರ್ಮವನ್ನು ಮುಂದುವರಿಸ್ತಾನೆ. ಎರಡನೇದು ಅನುಸ್ಮೃತಿ, ಹಿಂದಿನ ಕರ್ಮವನ್ನನುಸರಿಸಿ ನನಗೆ ಇಂದು ಎಚ್ಚರವಾದ ಮೇಲೆ ಸ್ಮೃತಿ ನೆನಪು ಬರ್ತಾ ಇದೆ. ಈ ಕಾರಣದಿಂದಲೂ ಯಾವನ ಮಲಗಿ ಕೊಂಡಿದ್ದನೋ ಅವನೇ ಹೇಳ್ಬೇಕೇ ಹೊರತು ಅನ್ಯಸ್ಯ ಉತ್ತಾನೆ ಮತ್ತೊಬ್ಬನು ಹೇಳ್ತಾನೆ ಅಂತಂದ್ಬಿಟ್ರೆ ಅವನಿಗೆ ಆ ನೆನಪು ಬರಲಿಕ್ಕೆ ಸಾಧ್ಯವೇ ಇಲ್ಲ. ನಹಿ ಅನ್ಯ ದೃಷ್ಟಂ ಅನ್ಯ ಅನುಸ್ಮರ್ತು ಅರ್ಹತಿ, ಮತ್ತೊಬ್ಬನು ನೋಡಿದವನನ್ನ ಮತ್ತೊಬ್ಬನು ಎದ್ದ ಕೂಡಲೇ ನೋಡಲಾರ. ನಾನು ಟ್ರಿಪ್ ಹೋಗಿದ್ದೇನೆ, ಆ ಟ್ರಿಪ್ ನಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು, ವಿಶಾಲವಾದ ದೇವಸ್ಥಾನ, ಅರ್ಧ ನೋಡಿ ಮಲಿಕೊಂಡ್ಬಿಟ್ಟೆ, ನಿದ್ರೆ ಆಯ್ತು. ಪುನಃ ನಾಳೆ ಎಚ್ಚರವಾದ್ರೆ ಈ ಭಾಗವನ್ನ ನೋಡಿದ್ದೆ, ನಿನ್ನೆ ಇದನ್ ನೋಡ್ಬೇಕು ಅಂತ ನೆನ್ಪಿರುತ್ತೆ. ಇನ್ನೊಬ್ಬನು ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತಾನು. ಬೇರೊಬ್ಬನು ನೋಡಿದ್ದನ್ನ ಬೇರೊಬ್ಬನು ನೋಡಲಾರ, ಬೇರೊಬ್ಬನು ಮಾಡಿದ್ದನ್ನ ಬೇರೊಬ್ಬನು ಮಾಡಲಾರ. ಇದಕ್ಕೆ ಹೆಸರೇನು? ಅನುಸ್ಮೃತಿ. ಅನುಸ್ಮೃತಿ ಎನ್ನುವಂತಹ ಹೇತುವಿನಿಂದಲೂ ಯಜೇವ ಸುಪ್ತ ಸಯೇವ ಪ್ರತಿಬುದ್ಧತೆ ಎಂದು ಅರ್ಥವನ್ನು ಮಾಡಬೇಕು. ಮೂರನೇದು ಶಬ್ದೇಭ್ಯ, ಶಬ್ದೇಭ್ಯ ಅಂತಂದ್ರು ಬಂದೆ ಶ್ರುತಿಭ್ಯ ವೇದಾಂತ ವಾಕ್ಯೇಭ್ಯ. ಮೂರನೇದು ವೇದಾಂತ ವಾಕ್ಯಗಳಿಂದಲೂ ಇದು ಸಿದ್ಧವಾಗ್ತಾ ಇದೆ. ಶಬ್ದೇಭ್ಯಶ್ಚ ತಸ್ಯೈವ ಉತ್ಥಾನಮವಗಮ್ಯತೆ. ಯಾವ ಮನುಷ್ಯನು ನಿದ್ರೆ ಮಾಡ್ತಾ ಬ್ರಹ್ಮದೇವ ಬಂದಾಗಿದ್ದಾನೋ ಅವನೇ ಪುನಃ ಎಚ್ಚರಗೊಳ್ತಾನೆ ಎನ್ನುವುದಕ್ಕೆ ವೇದಾಂತ ವಾಕ್ಯಗಳು ಪ್ರಮಾಣಭೂತವಾಗಿವೆ. ಎಷ್ಟು ಚೆನ್ನಾಗಿದ್ದಾನೆ. ತಥಾಹಿ ಹೇಗೆಂದರೆ ಪುನಃ ಪ್ರತಿನ್ಯಾಯಂ ಪ್ರತಿಯೋನಿ ಆದ್ರವತಿ ಬುದ್ಧಾಂತ ಯೈವ ಬುದ್ಧಾಂತ ಎಚ್ಚರ ಸಂಪ್ರಸಾದ ಸುಷುಪ್ತಿ. ಸುಷುಪ್ತಿಗೆ ಹೋಗುವಾಗ ಯಾರ್ಯಾರು ಹೋಗಿದ್ರು ಅವರವರೇ ಯಥಾ ಯೋನಿ ಆ ಕ್ರಮದಕ್ಕೆ ತಕ್ಕಂತೆ ಪುನಃ ಬಾಬರು. ಹೆಣ್ಣು ನಿದ್ರೆ ಮಾಡಕ್ ಹೋಗಿದ್ರೆ ಹೆಣ್ಣಾಗಿ ಹೇಳ್ತಾರೆ, ಗಂಡಸು ನಿದ್ರೆ ಮಾಡಕ್ ಹೋಗಿದ್ರೆ ಗಂಡಸಾಗಿ ಹೇಳ್ತಾನೆ, ಮುದುಕ ಮಲಿಕೊಂಡಿದ್ರೆ ಮುದುಕನಾಗಿ ಹೇಳ್ತಾನೆ, ಹುಡುಗ ಮಲಿಕೊಂಡಿದ್ರೆ ಹುಡುಗನಾಗಿ ಹೇಳ್ತಾನೆ. ಹುಡುಗರು ಮಲಿಕೊಂಡಿದ್ದಾರೆ ಎಚ್ಚರವಾಗುವಾಗ ಮುದುಕರಾಗ್ಬಿಡ್ತಾರೆ ಎಂದೆ, ಅಯ್ಯಪ್ಪ ಬೇಡಪ್ಪ ಸಹವಾಸ ಬೇಡ ಅಂತಾರೆ. ಮುದುಕ ಮಲಿಕೊಂಡಿದ್ದಾನೆ, 85 ವರ್ಷ ವಯಸ್ಸಾಗಿದೆ ಮಲಿಕೊಂಡಿದ್ದಾನೆ, ಎಚ್ಚರವಾಗ ಕೂಡೆ ಹುಡುಗ ಆಗ್ಬಿಡ್ತಾನೆ ಅಂದ್ರೆ ಎಲ್ಲರೂ ಮಲಿಕೊಳಕ್ ಹೋಗ್ತಾರೆ, ಸಾಧ್ಯವಿಲ್ಲ. ಯಾರು ಯಾರು ಏನೇನಾಗಿ ಮಲಿಕೊಂಡಿದ್ದಾರೋ ಅದಾಗಿ ಹೇಳ್ತಾರೆ ಶುಚಿ ಅಂತೆ. ಇಮ ಸರ್ವ ಪ್ರಜಾ ಅಹರಹ ಗಚ್ಚಂತ್ಯ ಏತಂ ಬ್ರಹ್ಮ ಲೋಕಂ ನ ವಿಂದಂತಿ. ಒಂದು ಬೃಹದಾರಣ್ಯಕ ಇದು ಚಾಂದೋಗ್ಯ. ಸರ್ವ ಪ್ರಜಾ ಸ್ತ್ರೀಲಿಂಗ,
ಸರ್ವೇ ಪ್ರಜಾ ತಪ್ಪು ಸರ್ವೇ ಮನುಷ್ಯ ಸರ್ವ ಪ್ರಜಾ ಸರ್ವಾಣಿ ಭೂತಾನಿ. ಬಾ ಗುರುಗಳ ಪಾಠ ಕ್ರಮ ಬ್ರಹ್ಮಾನಂದ. ಸರ್ವಾಹ ಪ್ರಜಾ ಸೀಲಿಂಗ ಇದೆ ಗುರು. ಈ ಪಾಠ ಮಾಡ್ಬೇಕಾದ್ರೆ ಸರ್ವಾಣಿ ಭೂತಾನಿ ನಪುಂಸಕಲಿಂಗ, ಸರ್ವೇ ಪ್ರಾಣಿನ ಪುಲ್ಲಿಂಗ, ಎಲ್ಲ ಪ್ರಾಣಿಗಳು ಅಹರಹ ಪ್ರತಿದಿನವೂ ಕೂಡ ಗಚ್ಚಂತ್ಯ ನಿದ್ರೆ ಮಾಡುವಾಗ ಏತಂ ಬ್ರಹ್ಮಲೋಕಂ, ಬ್ರಹ್ಮಲೋಕ ಕೊಡ್ತಾರೆ. ಬ್ರಹ್ಮೈವ ಲೋಕ ಬ್ರಹ್ಮಲೋಕ, ಪರಬ್ರಹ್ಮವು ಸೇರಿಕೊಂಡಿದ್ದಾರೆ. ಆದರೆ ನವಿಂದಂತಿ ತಿಳ್ಕೊಂಡಿಲ್ಲ. ಅಯ್ಯೋ ಹಾಳ ನಿದ್ರೆ ಬಂದ್ಬಿಡ್ತು ಅಂತೇವೆ. ಆ ನಿದ್ರಾ ಸಮಯದಲ್ಲಿ ಪ್ರತಿಯೊಬ್ಬ ಜೀವನೂ ಕೂಡ ತನ್ನ ಪರಮಾರ್ಥ ಸ್ವರೂಪವಾದ ಬ್ರಹ್ಮವನ್ನೇ ಸೇರ್ಕೊಂಡಿರ್ತಾರೆ ಅಂತ ಹೇಳ್ತಾರೆ. ಅಂಥವರು ಮುಂದೆ ನೋಡಿ, ತೇ ಇಹ ವ್ಯಾಘ್ರೋವ ಸಿಂಹೋವ ಮೃಕೋವ ವರಾಹೋವ ಕೀಟೋವ ಪತಂಗೋವ ದಂಶೋವ ಮಶಕೋವ ಯದ್ಯದ್ಭವಂತಿ ತದಾ ಭವಂತಿ. ಪ್ರಸಿದ್ಧವಾದ ಚಾಂದೋಗ್ಯ ಮಂತ್ರ. ಮಲಗಿಕೊಳ್ಳುವಾಗ ವ್ಯಾಘ್ರ ಹುಲಿ ಮಲಿಕೊಂಡಿದ್ರೆ ಹುಲಿಯಾಗಿ ಹೇಳುತ್ತೆ, ಸಿಂಹ ಮಲಿಕೊಂಡಿದ್ರೆ ಸಿಂಹವಾಗಿ ಹೇಳುತ್ತೆ, ತೋಳ ಮಲಿಕೊಂಡಿದ್ರೆ ತೋಳವಾಗಿ ಹೇಳುತ್ತೆ, ವರ ಹಂದಿ ಮಲಿಕೊಂಡಿದ್ರೆ ಹಂದಿಯಾಗೆ ಹೇಳುತ್ತೆ, ಕೀಟ ಪತಂಗ ಸೊಳ್ಳೆ ಮಶಕ ನೊಣ ಎಲ್ಲವೂ ಕೂಡ ಯದ್ಯದ್ ಭವಂತಿ ಏನೇನಾಗಿ ಮಲಗಿಕೊಂಡು ಬ್ರಹ್ಮದಲ್ಲಿ ಸೇರಿರ್ತಾರೋ ತದಾ ಭವಂತಿ ಅದಾಗಿಯೇ ಹೇಳುತ್ತಾರೆ, ವಾಪಸ್ ಬರ್ತಾರೆ. ಇದು ಶಬ್ದ ಇತ್ಯೇವ ಮಾದಯ ಶಬ್ದ ಸ್ವಾಪ ಪ್ರತಿಬೋಧ ಅಧಿಕಾರ ಪಡಿತ. ಆತ್ಮಾಂತರೋತ್ಥಾನೇ ಸಾಮಂಜಸ್ಯ ಮೀಯು, ಮಲಗಿಕೊಂಡಿರುವ ಜೀವಾತ್ಮನಿಗಿಂತ ಭಿನ್ನನಾಗಿ ಬೇರೆ ಏಳ್ತಾರೆ ಎಂದು ಅರ್ಥ ಮಾಡಿದ್ರೆ ಯಾವುದು ಹೊಂದುವುದಿಲ್ಲ. ಆದ್ದರಿಂದ ಶಬ್ದೇಭ್ಯ ಮಂತ್ರಗಳನ್ನ ನೋಡಿದಾಗ ಮಂತ್ರಗಳಿಂದಲೂ ಕೂಡ ಯಾವಾದನೂ ಮಲಗಿಕೊಳ್ಳುವಾಗ ಬ್ರಹ್ಮದಲ್ಲಿ ಸೇರಿದ್ದಾನೋ ನಿದ್ದೆ ಮಾಡ್ತಾ ಇದ್ದಾನೋ ಅದೇ ಮನುಷ್ಯನೇ ಹೇಳುತ್ತಾನೆ ಗೊತ್ತ. ಮನುಷ್ಯ ಮಾತ್ರವಲ್ಲ, ಸಿಂಹ ಹುಲಿ ಕರಡಿ ಆನೆ ಒಂಟೆ ಸೊಳ್ಳೆ ನಾಗರಾವ ಯಾವ್ದು ಮಲಗಿಕೊಂಡಿದ್ಯೋ ಅದೇ ಹೇಳುತ್ತೆ. ನೆಕ್ಸ್ಟ್ ಇವಾಗ ಓಂ ಸಯೇ ಬದ ಕರ್ಮಾನುಸ್ಮೃತಿ ಶಬ್ದ ವಿಧಿಭ್ಯ ಕರ್ಮ ವಿದ್ಯಾ ವಿಧಿಭ್ಯಶ್ಚೇವೇತದೇವ ಅವಗಮ್ಯತೆ. ವಿಧಿಯಿಂದ ಕರ್ಮ ವಿಧಿ. ಶಾಸ್ತ್ರದಲ್ಲಿ ಅಗ್ನಿಹೋತ್ರ ಅನುಷ್ಠಾನ ಅಂತ ಹೇಳಿದೆ. ನಮ್ಮ ಅಗ್ನಿಹೋತ್ರ ಅನುಷ್ಠಾನ ಮಾಡಿದ ಈ ಜನ್ಮದಲ್ಲಿ ಸ್ವರ್ಗ ಯಾರಿಗೆ? ಸತ್ಮೇ ಸ್ವರ್ಗ ಯಾರಿಗೆ? ಅವನಿಗೆ. ಯಯೇವ ಕರ್ಮ ಕೃತವಾನ್ ಅಗ್ನಿಹೋತ್ರಾಖ್ಯಂ ಸಯೇವ ಸ್ವರ್ಗ ಉಪೈತಿ, ಅವನೇ ಸ್ವರ್ಗವನ್ನು ಸೇರ್ಕೊತಾನೆ. ಕರ್ಮ ವಿಧಿ ಅನ್ಯಥಾಹಿ, ಹಾಗಿಲ್ಲದೆ ಹೋಗಿಬಿಟ್ರೆ ಕರ್ಮ ವಿದ್ಯಾ ವಿಷಯ ಅನರ್ಥ ಕಾಸ್ಯೋ, ಕರ್ಮಗಳನ್ನ ಮಾಡಿದವರಿಗೆ ಮರಣಾನಂತರ ಸ್ವರ್ಗ ಪ್ರಾಪ್ತಿ. ಕರ್ಮ ಮಾಡಿದವರೇ ಬೇರೆ, ಫಲ ಅನುಭವಿಸೋರೇ ಬೇರೆ ಅಂತ ಆಗಿಬಿಟ್ರೆ ಆಗ ಎಲ್ಲ ಕರ್ಮ ವಿಧಿಗಳು ಅನರ್ಥವಾಗಿ ಬಿಡುತ್ತವೆ. ಒಂದು ತಿಂಗಳು ಒಂದು ಆಫೀಸಿನಲ್ಲಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿದ 500,000 ಸಂಬಳ ಕೆಲಸ ಮಾಡಿದ ಇವನು, ಕೆಲಸ ಮಾಡಿಬಿಟ್ಟು ಇವನು ಮೈಸೂರು ಹೊರಟೋದ ಬೆಂಗಳೂರಿನಿಂದ. ಸಂಬಳ ಯಾರಿಗೆ? ಇನ್ನೊಬ್ಬನಿಗೆ, ಪಕ್ಕದಲ್ಲಿರೋನ್ಗೆ ಇಂದ ಸಾಧ್ಯವ? ಒಂದು ತಿಂಗಳು ಯಾರು ಕೆಲಸ ಮಾಡಿದ್ದಾರೋ ಅವನಿಗೆ ಸಂಬಳ ಹೋಗ್ಬೇಕು. ಅವನು ನಾಳೆ ಬರ್ಲಿ ನಾಡಿದ್ ಬರ್ಲಿ ಯಾವತ್ ಬಂದರೂ ಕೂಡ ಅವನೇ ಕರ್ಮ ಫಲ ಅನುಭವಿಸ್ಬೇಕಲ್ವೇ. ಇದು ವಿಧಿಭ್ಯ ಕರ್ಮ ವಿಧಿಗಳೆಂದು ಗೊತ್ತಾಗ್ತಾ ಇದೆ. ಹಾಗಿಲ್ಲದೆ ಹೋಗಿಬಿಟ್ಟರೆ ಅನ್ಯೋತ್ಥಾನ ಪಕ್ಷೀ ಸುಪ್ತ ಮಾತ್ರ ಮುಚ್ಚತೆ ಇತ್ಯಾಪದ್ಯೇತ. ಇನ್ನೊಂದು ಒಳ್ಳೆ ವಿಷಯ ಹೇಳ್ತಾ ಇದ್ದಾರೆ, ಸೂತ್ರಕ್ಕೆ ಅರ್ಥವಾಯ್ತು ನಮ್ಗೆ ಇವಾಗ. ಯಯೇವ ಸುಪ್ತ ಸಯೇವ ಪ್ರತಿಬುಧ್ಯತೆ ಕುತಃ ಕರ್ಮಭ್ಯ ಅನುಸ್ಮೃತಿಭ್ಯ ಶಬ್ದೇಭ್ಯ ಕರ್ಮ ವಿಧಿಭ್ಯ ಆಗೋಯ್ತು. ಈಗ ಶಂಕರಾಚಾರ್ಯನು ಸ್ವತಂತ್ರವಾಗಿ ವಿಚಾರ ಮಾಡುತ್ತಾ ತತ್ವ ಜಿಜ್ಞಾಸುಗಳಿಗೆ ಒಳ್ಳೆ ವಿಷಯ ತಿಳಿಸ್ತಾ ಇದ್ದಾನೆ. ಒಬ್ಬ ಮಲಿಕೊಂಬಿಟ್ಟ, ಅವನು ಹೇಳುವುದೇ ಇಲ್ಲ. ನಿದ್ರೆ ಮಾಡುವುದಕ್ಕ ಹೋದಂತ ಜೀವಾತ್ಮ ಹೇಳುವಂತಿಲ್ಲ ಅಂತ ಆಗಿಬಿಟ್ಟರೆ, ಬೇರೊಬ್ಬ ಹೇಳ್ತಾನೆ ಅಂತ ಆಗಿಬಿಟ್ರೆ
ಅವರಿಗೆ ಮೋಕ್ಷವಾಯಿತು ಅಂತ ಹೋಯ್ತು. ನಿದ್ದೆ ಮಾಡಿದ ಮಾತ್ರಕ್ಕೆ ಮುಕ್ತನಾಗ್ತಾನೆ ಅಂತ ಹೋಯ್ತು. ಅದು ಸಾಧ್ಯವ? ಅನ್ಯೋತ್ಥಾನ ಪಕ್ಷೆ ಮಲಗಿಕೊಂಡಂತಹ ವ್ಯಕ್ತಿ ಹೇಳ್ತಾ ಇಲ್ಲ, ಇನ್ನೊಬ್ಬ ಹೇಳ್ತಾ ಇದ್ದಾನೆ ಅಂತ ಆಗಿಬಿಟ್ರೆ ಸುಪ್ತ ಮಾತ್ರ ಮುಚ್ಚದೆ, ಸುಪ್ತ ಮಾತ್ರ ಮಲಗಿಕೊಂಡ ಮಾತ್ರಕ್ಕೆ ಅವನು ಮುಕ್ತನಾಗಿ ಬಿಡುತ್ತಾನೆ, ಜೀವನ ಮುಕ್ತನಾಗಿ ಬಿಡುತ್ತಾನೆ ಅಂತಾಯ್ತು. ಆಗಬಹುದ? ಖಂಡಿತ ಸಾಧ್ಯವಿಲ್ಲ. ಏವಂ ಚೇತ್ ಸ್ಯಾತ್ ವದ ಕಿಂ ಕಾಲಾಂತರ ಫಲೇನ ಕರ್ಮಣ ವಾ ವಿದ್ಯೆಯ ವಾ ಕೃತಂ ಸ್ಯಾತ್. ಮಲಗಿಕೊಂಡ ಮಾತ್ರಕ್ಕೆ ಬ್ರಹ್ಮದಲ್ಲಿ ಸೇರ್ಕೊಂಡು ಮುಕ್ತನಾಗ್ಬಿಡ್ತಾನೆ ಅಂತಾದರೆ ಕಾಲಾಂತರದಲ್ಲಿ ಉಂಟಾಗುವಂತಹ ಕರ್ಮ ಫಲಕ್ಕಾಗಲಿ ಉಪಾಸನೆಗಾಗಲಿ ಯಾಕೆ ಪ್ರಯತ್ನ ಮಾಡಬೇಕು? ಪ್ರತಿಯೊಬ್ಬನಿಗೂ ಮೋಕ್ಷ ಬೇಕು. ಮೋಕ್ಷ ಬೇಕಾದ್ರೆ ಏನ್ ಮಾಡ್ಬೇಕು? ಚೆನ್ನಾಗಿ ನಿದ್ದೆ ಮಾಡು. ನಿದ್ದೆ ಮಾಡಿಬಿಟ್ಟು ಮುಕ್ತನಾಗ್ತಾನೆ ಅಂತ ಆಗ್ಬಿಟ್ರೆ ಯಾರು ಕರ್ಮವನ್ನು ಮಾಡಕ್ ಹೋಗ್ತಾರೆ? ಬಹಳ ಕಷ್ಟಪಟ್ಟು ಬದುಕಿರುವವರೆಗೂ ಕರ್ಮಗಳನ್ನು ಮಾಡ್ತಾ ಇದ್ರೆ ಸತ್ಮೇನ ಅವರಿಗೆ ಸ್ವರ್ಗವಾಗುತ್ತೆ. ಅಪಿಚ ಅನ್ಯೋತ್ಥಾನ ಪಕ್ಷೇ ಯದಿ ತಾವತ್ ಶರೀರಾಂತರೆ ವ್ಯವಹಾರ ಮಾಡ ಜೀವ ಉತ್ತಿಷ್ಠೇತ್ ತತ್ತತ್ಯ ವ್ಯವಹಾರ ಲೋಪ ಪ್ರಸಂಗ ಸ್ಯಾತಿ. ಜೀವಾತ್ಮನು ಮಲಗಿಕೊಳ್ಳುವಾಗ ಯಾವ ಯಾವ ವ್ಯವಹಾರಗಳನ್ನ ಮಾಡಿದ್ದನೋ ಯಾವುದನ್ನು ಮುಂದುವರಿಸಲ್ಲ ಅಂತ ಆಗ್ಬಿಟ್ರೆ ವ್ಯವಹಾರವೆಲ್ಲ ವೇಸ್ಟ್ ಅಂತಾಯ್ತು. ಏನೇನ್ ಮಾಡಿದ್ದಾನೆಯೋ ಎಲ್ಲ ವ್ಯವಹಾರಗಳು ಕೂಡ ಲೋಪವಾಗ್ತಾ ಇದೆ ಅಂತ ಆಗಿತ್ತು. ಹೊಂದುದಿಲ್ಲ ಸರ್ವ ವ್ಯವಹಾರ ಲೋಪ. ಅಕ್ಕಿಯನ್ನ ತೊಳೆದಿದ್ದಾನೆ, ಅಡ್ಗೆ ಅನ್ನ ಮಾಡ್ಬೇಕು, ನಿದ್ದೆ ಮಾಡು ಮಲಿಕೊಂಡ್ಬಿಟ್ಟ, ಮತ್ ವಾಪಸ್ ಬರುದ ಅಂದ್ರೆ ಅಕ್ಕಿ ಹಳಸೋಯ್ತು. ಮನೆ ಕಟ್ತಾ ಇದ್ದಾನೆ, 95% ಮನೆ ಆಗಿದೆ, 5% ಆಗ್ಬೇಕಾಗಿದೆ, ಮಲಿಕೊಂಡ ಪುನಃ ಹೇಳುದಿಲ್ಲ ಅಂತ ಬಿಟ್ಟೆ ಮನೆ ಕಟ್ಟಿದ್ದೆಲ್ಲ ವೇಸ್ಟ್ ಆಗೋಯ್ತು ಅಲ್ವೇ. ಮನುಷ್ಯನು ನಾನ್ ಬದುಕಿರ್ತೇನೆ, ನಾನೇ ಎಚ್ಚರವಾದ್ನೆ ಬರ್ತೇನೆ ಅಂತ ಮಾಡ್ಕೊಂಡು ವ್ಯವಹಾರ ಮಾಡ್ತಾ ಇದ್ದಾನೆ. ನೀವ್ ಹೇಳುವಂತೆ ನಿದ್ದೆಗೆ ಹೋದ ಮಾತ್ರಕ್ಕೆ ಬ್ರಹ್ಮದ ಸೇರ್ಕೊಂಡ್ಬಿಟ್ಟು ಮುಕ್ತನಾಗ್ಬಿಡ್ತಾನೆ ಅಂತಂದ್ರೆ ಎಲ್ಲಾ ವ್ಯವಹಾರವೂ ನಾಶವಾಗಿಬಿಡುತ್ತೆ. ಅಥ ತತ್ತ ಸುಪ್ತ ಉತ್ತಿಷ್ಠೇತ್ ಕಲ್ಪನಾನರ್ಥಕ್ಯಂ ಸ್ಯಾತ್. ಇಲ್ಲ ಇಲ್ಲ, ಮಲಗಿಕೊಂಡಿರುವ ವ್ಯಕ್ತಿಯೇ ವಾಪಸ್ ಬರ್ತಾನೆ ಅಂತಾದ್ರೆ ಅಯ್ಯೇವ ಸುಪ್ತ ಸಯೇವ ಪ್ರತಿಬುದ್ಧತೆ ಅಂತಾದ್ರೆ ಈ ಕಲ್ಪೆ ಮಾಡ್ತಾ ಇದ್ದಾರಲ್ಲ, ಅವನೇ ಬರ್ತಾನ, ಭಗವಂತ ಬರ್ತಾನ, ಈಶ್ವರ ಬರ್ತಾನ ಅನ್ನುವ ಅನೇಕ ಕಲ್ಪನೆಗಳನ್ನ ಮಾಡಿದ್ದು ವೇಸ್ಟ್ ಆಗ್ತಾ ಇದೆ. ಯೋ ಹಿ ಯಸ್ಮಿನ್ ಶರೀರೇ ಸುಖ ಸಹ ತಸ್ಮಿನ್ ನೋತ್ತಿಷ್ಠತಿ ಅನ್ಯಸ್ಮಿನ್ ಶರೀರೇ ಸುಪ್ತಃ ಅನ್ಯಸ್ಮಿನ್ ಶರೀರೇ ಉತ್ತಿಷ್ಠತಿ ಇತಿ ಕಃ ಅಸ್ಯಾಂ ಕಲ್ಪನಾಯಾಂ ಲಾಭ ಸ್ಯಾತ್. ಯಾವ ಶರೀರದಲ್ಲಿ ಮಲಗಿಕೊಂಡಿದ್ದಾನೋ ಆ ಶರೀರದಿಂದ ಬರುವುದಿಲ್ಲ, ಮಲಗಿಕೊಂಡಿರುವ ಶರೀರವೇ ಬೇರೆ, ಇದ್ದ ಮೇಲೆ ಬರುವಂತಹ ಶರೀರವೇ ಬೇರೆ, ಮಲಗಿಕೊಂಡಿರುವಂತಹ ಜೀವಾತ್ಮನೇ ಬೇರೆ, ಎದ್ದ ಮೇಲೆ ಬರುವ ಜೀವಾತ್ಮನೇ ಬೇರೆ ಅಂತ ಕಲ್ಪನೆ ಮಾಡುವುದರಲ್ಲಿ ಯಾವ ಅರ್ಥವೂ ಇಲ್ಲ, ಹೊಂದೂ ಇಲ್ಲ. ಇಲ್ಲ ಸ್ವಾಮಿ, ಇಂದನ್ ಪಾಯಿಂಟ್ ಇವಾಗ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಗಾಢನಿದ್ದೆಯಲ್ಲಿ ಮಲಗಿಕೊಂಡಾಗ ಬ್ರಹ್ಮವನ್ ಸೇರ್ತಾನೆ ಅಂದ್ರೆ ಮುಕ್ತನಾಗ್ಬಿಡ್ತಾನೆ ಅಂತಾಯ್ತು. ಮೋಕ್ಷವಾಗತ್ತೆ ಅಂತ ಆಗಿಬಿಟ್ರೆ ಎಚ್ಚರವಾಗಬಾರ್ದಾಗಿತ್ತು. ಒಳ್ಳೆ ಪಾಯಿಂಟ್. ಬ್ರಹ್ಮದಲ್ಲಿ ಸೇರೋಗ್ತಾರೆ, ಪುನಃ ಹೇಳ್ತಾರೆ, ಏನರ್ಥ? ಅದು ಮೋಕ್ಷವೇ ಅಲ್ಲ. ಬ್ರಹ್ಮದಲ್ಲಿ ಸೇರುತ್ತಾರೆ ಅಂದ್ರೆ ಮೋಕ್ಷ, ಮೋಕ್ಷವಾಯ್ತು ಅಂದ್ರೆ ಪುನಃ ಅವರಿಗೆ ಜನ್ಮಾಂತರವಾಗಲಿ ಎಚ್ಚರವಾಗಲಿ ಆಗಬಾರದು. ಅತ ಮುಕ್ತ ಉದ್ದೇಶ ಸುಷುಪ್ತಿಯಲ್ಲಿ ಬ್ರಹ್ಮವನ್ನ ಸೇರಿಕೊಂಡು ಮುಕ್ತನಾಗಿಬಿಟ್ಟ, ಅವನೇ ಹೇಳ್ತಾನೆ ಅಂತಾದ್ರೆ ಅಂತವಾನ್ ಮೋಕ್ಷ ಪದ್ಯೇತ. ಈ ಭಾಗವನ್ನ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯದಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅಂಡಿಯನ್ ಮಾಡ್ಬಿಡಿದಾನೆ, ಬಹಳ ಚೆನ್ನಾಗಿದೆ. ನಿವೃತ್ತ ವಿದ್ಯಸ್ಯ ಚ ಪುನಃ ಉತ್ಥಾನ ಮನುಪನ್ನಂ ಏತೇನ
ಈಶ್ವರಸ್ಯ ಉತ್ಥಾನಂ ಪ್ರತ್ಯುಕ್ತಂ ನಿತ್ಯ ನಿವೃತ್ತ ವಿದ್ಯತ್ವಾತ್. ಬಹಳ ಚೆನ್ನಾಗಿದೆ, ನಿಧಾನವಾಗಿ ಹೇಳಬೇಕು. ಮುಕ್ತನಾಗಿದ್ದರೂ ಕೂಡ ಹೇಳಬಹುದು ಅಂತಾದರೆ ಮೋಕ್ಷ ಅಂತವಾನ್ ನಾಶವುಳ್ಳದ್ದು ಅಂತಾಯ್ತು, ಯಾರು ಒಪ್ಕೊಂಡಿಲ್ಲ. ಒನ್ಸ್ ಎ ಸೋಲ್ ಈಸ್ ಲಿಬರೇಟೆಡ್ ಈಸ್ ಲಿಬರೇಟೆಡ್ ಫಾರ್ ಎವರ್. ಒಂದು ಸಲ ಮುಕ್ತನಾಗಿ ಬಿಟ್ಟು ಬ್ರಹ್ಮ ಸೇರ್ಕೊಂಡ್ಬಿಟ್ಟ ಅಂದ್ರೆ ಆ ಮೋಕ್ಷದಿಂದ ಜಾರಿ ಬೀಳುವ ಪ್ರಶ್ನೆಯೇ ಇಲ್ಲ. ಇದು ಬಹಳ ಮುಖ್ಯ. ಸ್ವರ್ಗಕ್ಕೆ ಹೋದ ಸ್ವರ್ಗ ಫಲ ಮುಗಿಸ್ಕೊಳ್ಳೇ ಬರ್ತಾನೆ, ಬ್ರಹ್ಮಲೋಕಕ್ಕೆ ಹೋದ ಅಲ್ಲಿಂದ ಬರ್ತಾನೆ. ಒಂದ್ ಮುಕ್ತನಾಗಿ ಬಿಟ್ಟ, ಅಹಂ ಬ್ರಹ್ಮಾಸ್ಮಿ ಬ್ರಹ್ಮೈವಾಹಮಸ್ಮಿ ಎನ್ನುವ ಅನುಭವವನ್ನ ಹೊಂದಿ ಈ ಭವಬಂಧನದಿಂದ ಅವಿದ್ಯಾ ಕಾಮ ಕರ್ಮ ಚಕ್ರದಿಂದ ತಪ್ಪಿಸಿಕೊಂಡು ಮುಕ್ತನಾಗಿ ಬಿಟ್ಟ ಅಂದ್ರೆ ಪುನಃ ಅವನಿಗೆ ಸಂಸಾರ ಬಂಧನವಿಲ್ಲ. ಸುಷುಪ್ತಿಯಲ್ಲಿ ಬ್ರಹ್ಮವನ್ನ ಸೇರಿಕೊಂಡವನು ಮುಕ್ತನಾಗುತ್ತಾನೆ ಅಂತ ಹೇಳ್ತಾ ಇಲ್ಲ, ಮುಕ್ತನಾಗ್ತಾನೆ ಅಂತ ಆಗಿಬಿಟ್ರೆ ಪುನಃ ಬರಬಾರ್ದಾಗಿತ್ತು. ಮೋಕ್ಷದಿಂದ ಜಾರಿ ಬೀಳ್ತಾನೆ ಅಂತಂದ್ರೆ ಮೋಕ್ಷವು ಅಂತವಾನ್ ಮೋಕ್ಷ, ಅಂತವನ್ನ ಉಳ್ಳದ್ದು ನಾಶ ಉಳ್ಳದ್ದು ಮೋಕ್ಷ ಅಂತಾಯ್ತು. ಇದನ್ ಯಾರು ಒಪ್ಪುದಿಲ್ಲ. ಯಾವ ಮೋಕ್ಷವಾದಿಗಳು ಕೂಡ ಮೋಕ್ಷ ಫಲವನ್ನ ಅನಿತ್ಯವೆಂದು ಒಪ್ಪುತ್ತಿಲ್ಲ. ಮತ್ತು ನಿವೃತ್ತ ವಿದ್ಯಸ್ಯ ನಿವೃತ್ತ ಅವಿದ್ಯಾ ಯಸ್ಮಾತ್ ಹಿ ಫ್ರಮ್ ಹೂಮ್ ಇಗ್ನರೆನ್ಸ್ ಈಸ್ ಕಂಪ್ಲೀಟ್ಲಿ ವಾರ್ಡೆಡ್ ಆಫ್. ಯಾವಾದರ ದೆಸೆಯಿಂದ ಅವಿದ್ಯೆಯು ನಾಶವಾಗಿ ಬಿಟ್ಟಿದೆ, ಅವಿದ್ಯಾ ಗಂಧವೇ ಯಾವಾದನಿಗೆ ಇಲ್ಲವೋ ಅವನೇ ಮುಕ್ತ. ಅವನಿಗೆ ಪುನರುತ್ಥಾನಂ ಸುಷುಪ್ತಿಯಿಂದ ಅಂತವನು ಪುನಃ ಹೇಳುತ್ತಾನೆ ಅಂತಂದ್ರೆ ಅನುಪಪನ್ನಂ ಹೊಂದುವುದಿಲ್ಲ. ದ್ರೋಹ ಕರ್ಮ ಫಲದಂತೆ ಮೋಕ್ಷವಲ್ಲ, ಹೌದಾ? ಪರೋಕ್ಷ ಸತ್ಫಲಂ ಕರ್ಮ ಜ್ಞಾನಂ ಪ್ರತ್ಯಕ್ಷ ಸತ್ಫಲಂ ಜ್ಞಾನಮೇವಾಭ್ಯಸೇ ತಸ್ಮಾತ್ ಇತಿ ವೇದಾಂತ ಡಿಂಡಿ ಮಹಾ ಬಾಬಾಬಾಬ. ಪರೋಕ್ಷ ಅಸತ್ ಫಲಂ ಕರ್ಮ, ಕರ್ಮಗಳಿಗೆ ಸಿಕ್ಕುವಂತ ಫಲ ಪರೋಕ್ಷ. ಸತ್ವೇ ಸುಮೋಕ್ಷ, ಸತ್ಮೇ ಸ್ವರ್ಗ. ಮೋಕ್ಷ ಸತ್ತ ಮೇಲಲ್ಲ, ಮೋಕ್ಷ ಈಗಲೇ. ಸಯೋಹವೈ ತತ್ಪರಮಂ ಬ್ರಹ್ಮ ವೇದ ಬ್ರಹ್ಮೈವ ಭವತಿ. ನಿಜ ಮುಕ್ತಿಗೆ ಸಾಧನ ಬೇಕಿಲ್ಲ. ವೇದಾಂತ ದರ್ಶನದ ಭದ್ರ ಬುನಾದಿ ಶ್ರುತಿ ಯುಕ್ತಿ ಸಾರ್ವತ್ರಿಕ ಪರಿಪೂರ್ಣಾನುಭವ. ತಾನು ಅಂದರೆ ಆತ್ಮನು ನಿತ್ಯಶುದ್ಧ ನಿತ್ಯ ಬುದ್ಧ ನಿತ್ಯ ಮುಕ್ತ ಸ್ವರೂಪ. ಶಂಕರರು ಹೇಳಿದ ಹಾಗೆ ಆತ್ಮ ಹಿ ನಾಮಸ್ವರೂಪಂ. ಶುದ್ಧನಾದ ಆತ್ಮನಿಗೆ ಸಂಸ್ಕಾರವೆಂಬುದು ಸಲ್ಲದು, ಕಾರಣ ಆಕಾಶದಂತೆ ನಿರವಯವ ನಿರ್ವಿಶೇಷ ಸ್ವರೂಪ. ಶ್ವೇತಾಶ್ವತ ರೂಪನಿಷತ್ತೂ ಸಹ ಆತ್ಮನನ್ನು ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ ನಿರವದ್ಯಂ ನಿರಂಜನಂ ಎಂದು ಭಗವಾನ್ ಸುರೇಶ್ವರರು ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಉತ್ಪಾದ್ಯಮಾಪ್ಯಂ ಸಂಸ್ಕಾರ್ಯಂ ವಿಕಾರ್ಯಂಚ ಕ್ರಿಯಾಫಲಂ ನೈವಂ ಮುಕ್ತಿರ್ಯತಸ್ತಸ್ಮಾತ್ ಕರ್ಮ ತಸ್ಯ ನ ಸಾಧನಂ ಎಂದು ಎಚ್ಚರಿಸಿದ್ದಾರೆ. ಅಂದರೆ ಉಂಟು ಮಾಡತಕ್ಕದ್ದು, ಹೋಗಿ ಪಡೆಯತಕ್ಕದ್ದು, ಮಾರ್ಪಡಿಸತಕ್ಕದ್ದು, ಸರಿಪಡಿಸತಕ್ಕದ್ದು ಇವು ಕರ್ಮದ ಫಲವು. ಆದರೆ ಮುಕ್ತಿ ಎಂದರೆ ಕೇವಲ ಅಜ್ಞಾನದಿಂದ ಬಿಡುಗಡೆ ಮಾತ್ರವಾದ್ದರಿಂದ ಈ ನಾಲ್ಕರಲ್ಲಿ ಯಾವುದೂ ಅಲ್ಲ. ಹಾಗಾಗಿ ಕೇವಲ ಕರ್ಮವು ಎಂದಿಗೂ ಆತ್ಮಜ್ಞಾನಕ್ಕೆ ಸಾಧನವಲ್ಲ. ಜೀವನ ಸ್ವರೂಪ ಆತ್ಮವೆಂದೇ ತಿಳಿದ ಮೇಲೆ ಬ್ರಹ್ಮವಾಗುವುದಿಲ್ಲ, ಸತ್ತ ಮೇಲೂ ಬ್ರಹ್ಮವಾಗುವುದಿಲ್ಲ. ಇಲ್ಲಿ ಈಗ ಮುಕುತರು ನಾವೆಲ್ಲ, ಬಂಧವೇ ಇಲ್ಲ. ನಾವು ತಿಳಿದಿರಲಿ ತಿಳಿಯದಿರಲಿ ಎಂದೆಂದೂ ಬ್ರಹ್ಮಸ್ವರೂಪರೇ, ಪರಿಪೂರ್ಣರೇ. ಶ್ರುತಿ ಮಾತೆಯ ಹಿತವಚನ ಎಂದಿಗೂ ಸುಳ್ಳಲ್ಲ. ಮತ್ತೊಂದು ಕಡೆ ಸುರೇಶ್ವರಾಚಾರ್ಯರು ಅಜ್ಞಾನ ಹಾನಿ ಮಾತ್ರತ್ವಾತ್ ಮುಕ್ತೇಹೇ ಕರ್ಮ ನ ಸಾಧನಂ ಎಂದಿದ್ದಾರೆ. ಆತ್ಮನಲ್ಲಿ ಗುಣದೋಷಗಳು ಇಲ್ಲ, ಆದ್ದರಿಂದ ಎದ್ದೇಳಿ. ಇಂದಿನಿಂದಲೇ ಈಗಲೇ ಸದ್ಗುರುವು ದೊರಕಿರುವಾಗಲೇ ಸತ್ಯದರ್ಶನವನ್ನು ಶಾಂಕರ ಪ್ರಸ್ಥಾನತ್ರಯ ಭಾಷ್ಯದ ಮೂಲಕ ಅನುಭವದಲ್ಲಿ ಕಾಣುವ ಅನುಗ್ರಹ ಶ್ರೀ ಶ್ರೀಗಳಿಂದ ಆಗಲಿ. ಈಗ ಕೇಳೋಣ ಮುಕ್ತಿಯ ನೈಜ ಚಿತ್ರಣ. ಮುಕ್ತಿಗೆ ಸಾಧನ ಬೇಕಿಲ್ಲ, ಜ್ಞಾನ ಸಾಕಲ್ಲ.
ಮುಕ್ತಿಗೆ ಸಾಧನ ಬೇಕಿಲ್ಲ ಜ್ಞಾನ ಸಾಕಲ್ಲ ಮುಕ್ತಿಗೆ ಸಾಧನ ಬೇಕಿಲ್ಲ ಜ್ಞಾನ ಸಾಕಲ್ಲ ಯುಕ್ತಿಯೊಳಿದ ತಿಳಿಯಲು ಯುಕ್ತಿಯೊಳಿದ ತಿಳಿಯಲು ಬಲ್ಲಾತಗೆ ಬಂಧವೂ ನಿಜಕ್ಕೂ ಇಲ್ಲವಲ್ಲ ಮುಕ್ತಿಗೆ ನಿಜ ಮುಕ್ತಿಗೆ ಸಾಧನ ಬೇಕಿಲ್ಲ ಜ್ಞಾನ ಸಾಕಲ್ಲ ಮುಕುತಿ ಬರಲಾರದಲ್ಲ ಇಲ್ಲ ಜೀಹ ಮುಕುತಿ ಬರಲಾರದಲ್ಲ ಬರೆದಿಲ್ಲದಲ್ಲ ಬರೆದಿಲ್ಲದಲ್ಲ ನಾವೆಲ್ಲರೂ ಮುಕುತರು ಬಂಧ ಮಿಥ್ಯವಲ್ಲದಿಲ್ಲ ಮುಕ್ತಿಗೆ ನಾವೆಲ್ಲರೂ ಮುಕುತರು ಬಂಧ ಮಿಥ್ಯವಲ್ಲದಿಲ್ಲ ಮುಕ್ತಿಗೆ ನಿಜ ಮುಕ್ತಿಗೆ ಸಾಧನ ಬೇಕಿಲ್ಲ ಜ್ಞಾನ ಸಾಕಲ್ಲ ದೋಷಗಳು ಇಲ್ಲ ಯಮಾತ್ಮಂಗೆ ಗುಣ ದೋಷಗಳು ಇಲ್ಲ ನಿಷ್ಕಲನಲ್ಲ ನಿಷ್ಕಲನಲ್ಲ ಪರಮಾತ್ಮಂಗೆ ಸಂಸ್ಕಾರವು ಸಲ್ಲವಲ್ಲೇವಲ್ಲ ಮುಕ್ತಿಗೆ ಪರಮಾತ್ಮಂಗೆ ಸಂಸ್ಕಾರವು ಸಲ್ಲವಲ್ಲೇವಲ್ಲ ಮುಕ್ತಿಗೆ ನಿಜ ಮುಕ್ತಿಗೆ ಸಾಧನ ಬೇಕಿಲ್ಲ ಜ್ಞಾನ ಸಾಕಲ್ಲ ಎಲ್ಲ ಮುಕ್ತಿಗೆ ಯಮಾತ್ಮನ ಬ್ರಹ್ಮವೆಂದಿಹುದೆಲ್ಲ ಶ್ರುತಿ ಸಟ ಎಲ್ಲ ಮುಕ್ತಿಗೆ ನಿಜ ಮುಕ್ತಿಗೆ ಸಾಧನ ಬೇಕಿಲ್ಲ ಜ್ಞಾನ ಸಾಕಲ್ಲ ಶಂಕರ ಗುರು ಬಲ ವೇದ ಸಾರವೆಲ್ಲ ಮುಕ್ತಿಗೆ ವಲ್ಲಭ ಶಂಕರ ಗುರು ಬಲ ವೇದ ಸಾರವೆಲ್ಲ ಮುಕ್ತಿಗೆ
ನಿಜ ಮುಕ್ತಿಗೆ ಸಾಧನ ಬೇಕಿಲ್ಲ ಜ್ಞಾನ ಸಾಕಲ್ಲ ಯುಕ್ತಿಯೊಳಿದ ತಿಳಿಯಲು ಯುಕ್ತಿಯೊಳಿದ ತಿಳಿಯಲು ಬಲ್ಲಾತಗೆ ಬಂಧವು ನಿಜಕ್ಕೂ ಇಲ್ಲವಲ್ಲ ಮುಕ್ತಿಗೆ ನಿಜ ಮುಕ್ತಿಗೆ ಸಾಧನ ಬೇಕಿಲ್ಲ ಜ್ಞಾನ ಸಾಕಲ್ಲ ಜ್ಞಾನ ಸಾಕಲ್ಲ ಜ್ಞಾನ ಸಾಕಲ್ಲ ಬ್ರಹ್ಮವಂತಾನು ಅಂತ ತಿಳ್ಕೊಂಡ ಅಜ್ಞಾನ ನಾಶವಾಯ್ತು ಅದೇ ಮೋಕ್ಷ ಅಜ್ಞಾನ ನಿವೃತ್ತೇವ ಮೋಕ್ಷ ಆದ್ದರಿಂದ ನಿವೃತ್ತ ಅವಿದ್ಯಸ್ಯ ಅವಿದ್ಯೆಯನ್ನ ನಿವೃತ್ತಿ ಮಾಡಿಕೊಂಡಿರುವಂತಹ ಬ್ರಹ್ಮಜ್ಞಾನಿಗೂ ಪುನಃ ಉತ್ಥಾನವಿದೆ ಅಂತಂದ್ರೆ ಅದು ಯಾರು ಒಪ್ಪುವ ಮಾತಲ್ಲ ವೇದಾಂತ ಶಾಸ್ತ್ರಕ್ಕೆ ವಿರುದ್ಧವಾದ ಮಾತು ಹೀಗಿರ್ಬೇಕಾದ್ರೆ ಏತೇನ ಈಶ್ವರಸ್ಯ ಉತ್ಥಾನಂ ಪ್ರತ್ಯುಕ್ತಂ ಸುಷುಪ್ತಿಯಲ್ಲಿ ಎಲ್ಲರೂ ಈಶ್ವರನ ಸೇರ್ಕೊಂಡಿದ್ದಾರೆ ಆ ಈಶ್ವರನೇ ಹೇಳ್ತಾನೆ ಅಂದ್ರೆ ಈಶ್ವರ ಅಂದ್ರೆ ಯಾರು ನಿತ್ಯ ಮುಕ್ತ ಸ್ವರೂಪ ಪರಂಬ್ರಹ್ಮ ಸ್ವರೂಪ ಪರಬ್ರಹ್ಮ ಸ್ವರೂಪವಾಗಿರುವಂತಹ ಈಶ್ವರನಿಗೆ ಅವಿದ್ಯಾ ಪುಟ್ಟ ಪುನಃ ವಾಪಸ್ ಬರ್ತಾನ ಖಂಡಿತ ವಾಪಸ್ ಬರುವುದಿಲ್ಲ ನಿತ್ಯ ನಿವೃತ್ತ ಅವಿದ್ಯತ್ವಾದ ನಾನು ನಿತ್ಯ ನಿವೃತ್ತ ಅವಿದ್ಯಾವತ್ವಾದ ಅಂತ ಹೇಳಿದೆ ಮಗು ತಪ್ಪು 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 ಅವಿದ್ಯಾವತ್ವಾದ ಅಲ್ಲ ಇದು ನಿತ್ಯ ನಿವೃತ್ತ ವಿದ್ಯ ನಿವೃತ್ತ ಅವಿದ್ಯಾ ಯಸ್ಮಾಸ ನಿವೃತ್ತ ವಿದ್ಯ ನಿತ್ಯ ನಿವೃತ್ತ ವಿದ್ಯ ನಿತ್ಯ ನಿವೃತ್ತ ವಿದ್ಯ ಕಸ್ಯ ಭಾವ ನಿತ್ಯ ನಿವೃತ್ತ ವಿತ್ವಂ ತಸ್ಮಾತ್ ಅಂತ ಹೇಳಿದ್ರು ಈಶ್ವರನು ಯಾವಾಗಲೂ ಕೂಡ ನಿತ್ಯ ನಿವೃತ್ತ ಅವಿದ್ಯನಾಗಿದ್ದಾನೆ ಅವಿದ್ಯಾರಹಿತನಾಗಿದ್ದಾನೆ ಈಶ್ವರನಿಗೆ ಅವಿದ್ಯಾ ಇಲ್ಲ ಅಂತವನು ಪುನಃ ಎಚ್ಚರ ಬರ್ತಾನೆ ನರ್ತವೇನು ಈಶ್ವರನೇ ಸಂಸಾರಿ ಆಗ್ತಾನೆ ನರ್ತವೇನು ಅಧ್ಯಾರೋಪ ದೃಷ್ಟಿಯಿಂದ ಹೇಳಬಹುದೇ ಹೊರತು ಪರಮಾತ್ಮ ದೃಷ್ಟಿಯನ್ನು ಹೊಂದುವುದಿಲ್ಲ ಇನ್ನೊಂದು ಪಾಯಿಂಟ್ ಅಕೃತಾಭ್ಯಾಗಮ ಕೃತ ವಿಪ್ರಣಾಶೌ ಚ ದುರ್ನಿವಾರೌ ಅನ್ಯೋತ್ಥಾನ ಪಕ್ಷೇ ಸ್ಯಾತ ಈಗ ಮಲಗಿಕೊಂಡಿದ್ದವನೇ ಬೇರೆ ಎದ್ದವನೇ ಬೇರೆ ಅಂತ ಆಗಿಬಿಟ್ಟರೆ ಆಗ ಏನಾಗುತ್ತೆ ಅನ್ಯೋತ್ಥಾನ ಪಕ್ಷೆ ಅನ್ಯ ಉತ್ಥಾನ ಪಕ್ಷೆ ಮಲಗಿಕೊಂಡಿದ್ದಂತಹ ಜೀವಾತ್ಮನಿಗಿಂತ ಭಿನ್ನನಾಗಿರುವ ಬೇರೊಬ್ಬನು ಏಳುತ್ತಾನೆ ಒಪ್ಪಿಕೊಂಡು ಬಿಟ್ಟರೆ ಆಗ ಅಕೃತಾಭ್ಯಾಗಮ ಮಾಡದೇ ಇದ್ದಂತಹ ಫಲ ಬಂತು ಕೃತ ವಿಪ್ರನಾಶ ಮಾಡಿದ್ದೆಲ್ಲ ಹೋಯ್ತು ಅಂತಾಯ್ತು ಒಂದು ಉದಾಹರಣೆ ಕೊಡ್ತಾರೆ ಇಬ್ಬರು ಮಲಗಿಕೊಂಡಿದ್ದಾರೆ ಒಬ್ಬನು ಸೈಟನ್ನ ಕೊಂಡ್ಕೊಂಡು ಬಿಲ್ಡಿಂಗ್ ಅನ್ನು ಕಟ್ಟಿ ನಾನು ಗೃಹ ಪ್ರವೇಶ ಮಾಡಬೇಕು ಅಂತ ಸಿದ್ಧವಾಗಿದ್ದಾನೆ ಒಂದ್ 5 ಕೋಟಿ ರೂಪಾಯಿ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಟಿದ ಮಲಿಕೊಂಡ ಇಲ್ಲಂಬ್ರದ ದುಡ್ಡಿಲ್ಲ ಕಾಸು ಇಲ್ಲ ಏನು ಇಲ್ಲ ಅವನು ಮನೆ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾನೆ ಈಗ ಮನೆ ಕಟ್ಟಿ ರೆಡಿ ಆಗಿರುವಂತಹ ಒಬ್ಬ ಮನುಷ್ಯ ಹೇಳ್ಬೇಕು ಮಲಿಕೊಂಡಿದ್ದ ಹೇಳ್ಬೇಕಾದ್ರೆ ಅವನಾಗಿದ್ಬಿಟ್ಟ ಮನೆ ಕಟ್ಟಿಲ್ವಲ್ಲ ಸರಿ ತಗೊಳ್ಬೇಕು ಅನ್ಕೊಂಡಿದ್ದ ಅವನ ಗೆದ್ದು ಬಿಟ್ರೆ ಮನೆ ಕಟ್ಟಿದ್ದವನ ಮನೆಯಲ್ಲಿ ಅವನೇ ಹೊರಟಾಯ್ತು ಇವನು 5 ಕೋಟಿ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿದ್ದೆಲ್ಲ ಅವನಿಗೆ ಹೋಯ್ತು ಇವನು ಬಡವನ ಹೇಳ್ತಾ ಇದ್ದಾನೆ ಸರಿಯಾದ ಮನೆ ಕಟ್ಟಿದ್ದವನು ಮಲಗಿಕೊಂಡಿದ್ದಾಗ ಎದ್ದರೆ ಮನೆ ಕಟ್ಟಿದ ಶ್ರೀಮಂತನಾಗೆ ಹೇಳ್ಬೇಕು ಬಡವನಾಗಿ ಮಲಗಿಕೊಂಡಿದ್ದವನು ಹೇಳ್ಬೇಕಾದ್ರೆ ಬಡವನಾಗಿ ಹೇಳ್ತಾನೆ ಹಾಗಿಲ್ಲದೆ ಹೋಗ್ಬಿಟ್ರೆ ಇವನ ಸಂಪಾದನೆ ಅವನು ಹೋಯ್ತು ಅವನು ಮಾಡಿದ್ದೆಲ್ಲ ನಷ್ಟವಾಯ್ತು ಅಂತ ಆಗ್ಬಿಡು ಅಕೃತಾಭ್ಯಾಗಮ ಕರ್ಮವನ್ನು ಮಾಡದವನಿಗೆ ಫಲ ಬರುತ್ತೆ ಕೃತ ವಿಪ್ರನಾಶ ಮಾಡಿದ ಫಲವೆಲ್ಲ ಹೋಗುತ್ತೆ ಎನ್ನುವಂತ ದೋಷ ಬಂದ್ಬಿಡುತ್ತೆ ಯಾವಾಗ ಮನೆಗೆ ಕೊಂಡಿದ್ದ ಮನುಷ್ಯ ಬೇರೆಯವನಾಗಿ ಹೇಳ್ತಾನೆ ಅರ್ಥವನ್ನು ಮಾಡಿಬಿಟ್ರೆ ಈ ದೋಷ ದುರ್ನಿವಾರೋ ದೀಸ್ ಫ್ಲಾಸ್ ಆರ್ ಇನ್ಎವಿಟೇಬಲ್ ಮಹಾದೋಷ ವಾದವನ್ನು ಮಾಡುವಾಗ ನಿರ್ದಿಷ್ಟವಾಗಿರಬೇಕೆ ಹೊರತು ಯಾವ ದೋಷಗಳು ಇರಬಾರದು ತಸ್ಮಾತ್ ಸ ಏವ ಉತ್ತಿಷ್ಠತಿ ನಾಣ್ಯ
ಇತ್ಯಾಹ ಭಗವಾನ್ ಸೂತ್ರಕಾರ ಓಂ ಸಯೇವತು ಕರ್ಮಾನುಸ್ಮೃತಿ ಶಬ್ದ ವಿಧಿಭ್ಯಃ ಓಂ ಶಾಂತಿ ಶಾಂತಿ. ಆದ್ದರಿಂದ ಅವನೇ ಹೇಳುತ್ತಾನೆ ಹೊರತು ಬೇರೊಬ್ಬ ಹೇಳುವುದಿಲ್ಲ ಅಂದ್ಬಿಟ್ಟು ಮುಂದೆ ಕೊಡ್ತೀನಿಯ. ಎತ್ ಪುನರುಕ್ತ ಒಂದು ಆಕ್ಷೇಪಣೆ ಮಾಡಿದ ಪೂರ್ವ ಪಕ್ಷಿ ಅದು ಉತ್ತರ ಕೊಡ್ತಾರೆ. ಯಥ ಜಲರಾಶೌ ಪ್ರಕ್ಷಿಪ್ತ ಜಲ ಬಿಂದು ನೋದ್ಧರ್ತು ಶಕ್ಯತೆ ಏವಂ ಸತಿ ಸಂಪನ್ನೋ ಜೀವ ನ ಉತ್ಪತ್ತಿ ತುಮರ್ಹತಿ ಇತಿ ತತ್ಪರಿಕ್ರಿಯತೆ. ಚೆನ್ನಾಗಿದೆ. ಪೂರ್ವ ಪಕ್ಷಿ ಪ್ರಶ್ನೆ ಮಾಡಿದ್ದ, ಸಮುದ್ರದಲ್ಲಿ ಹಾಕಲ್ಪಟ್ಟ ಒಂದು ತೊಟ್ಟು ನೀರು ಸಮುದ್ರವನ್ನ ಸೇರ್ಕೊಂಡ್ ಬಿಟ್ಮೇಲೆ ಹೇಗೆ ಸಮುದ್ರದಿಂದ ಪುನಃ ಮೇಲಕ್ಕೆ ಬರುವುದಕ್ಕೆ ಸಾಧ್ಯವಿಲ್ಲವೋ, ಮೇಲಕ್ಕೆ ಎತ್ತುವುದಕ್ಕೆ ಸಾಧ್ಯವಿಲ್ಲವೋ, ಅದೇ ರೀತಿಯಲ್ಲಿ ಗಾಢ ನಿದ್ರೆಯಲ್ಲಿ ತಮ್ಮವನ್ನ ಸೇರಿಕೊಂಡ ಮೇಲೆ ಆ ಪರಬ್ರಹ್ಮದಿಂದ ಪುನಃ ಮೇಲಕ್ಕೆ ಎಚ್ಚರಕ್ಕೆ ಜೀವಾತ್ಮ ಬರುವಂತಿಲ್ಲ ಅಂತ ಪ್ರಶ್ನೆ ಮಾಡಿದ್ದೀಯಲ್ಲ, ಆ ಕೇಬಲೆ ಹಾಕಿದ್ದೀಯಲ್ಲ, ಉತ್ತರವನ್ನು ಕೊಡ್ತೇವೆ ಅಂತ ಶಂಕರಾಚಾರ್ಯರು. ತತ್ ಪರೀಕ್ಷೆಯದೆ ಆ ಪರಿಹಾರವನ್ನು ಹೇಳ್ತಾ ಇದ್ದೇವೆ. ಏನು ಯುಕ್ತಂ ತತ್ರ ವಿವೇಕ ಕಾರಣಾಭಾವಾತ್ ಜಲಬಿಂದೋ ಇಹತು ವಿದ್ಯತೆ ವಿವೇಕ ಕಾರಣ ಕರ್ಮ ಚ ಅವಿದ್ಯಾ ಚ ವಾಸನಾ ಚ ಇತಿ ವೈಷಮ್ಯಂ. ದೃಷ್ಟಾಂತವೇ ಸರಿಯಲ್ಲ ಅನ್ಬಿಟ್ಟು ಒಂದಂಶ ವಿವಕ್ಷಿತಾಂಶವಿದೆ ಅಕ್ಕನ ಮಾತ್ರ ಇಟ್ಕೊಳ್ಳಿ. ಒಂದು ಲೋಟ ನೀರು ಸಮುದ್ರಕ್ಕೆ ಹಾಕಲ್ಪಟ್ಟಾಗ ನೀರು ಸಮುದ್ರವನ್ನು ಸೇರ್ಕೊಂಡ್ಬಿಡ್ತು, ಸಮುದ್ರವೇ ಆಗೋಯ್ತು. ಅಲ್ಲಿ ಆ ಸಮುದ್ರದಿಂದ ನಾನು ಹಾಕಿದಂತ ಒಂದು ಲೋಟ ನೀರನ್ನ ಪುನಃ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಕರೆಕ್ಟ್. ಯಾಕೆ? ವಿವೇಕ ಕಾರಣ ಭಾವತೆ. ಆ ಸಮುದ್ರದಲ್ಲಿ ಸೇರಿಕೊಂಡ ನೀರಿನಲ್ಲಿ ನನ್ನ ನೀರು ಯಾವುದು ಎನ್ನುವಂತ ವಿವೇಕ ಮಾಡಿಕೊಳ್ಳುವುದಕ್ಕೆ ಕಾರಣವಿಲ್ಲ, ಅವಕಾಶವಿಲ್ಲ. ಆದರೆ ಇಲ್ಲಿ ಮಾತ್ರ ಇದೇನು ಸ್ವಾರಸ್ಯ ನೋಡಿ, ಬ್ರಹ್ಮವನ್ನ ಸುಷುಪ್ತಿಯಲ್ಲಿ ಸಾವಿರಾಜ ಸೇರಿಕೊಡ್ತಾ ಇದ್ದ, ಸೇರಿಕೊಂಡಿದ್ದರೂ ಕೂಡ ಬ್ರಹ್ಮಜ್ಞಾನವಾಗಿಲ್ಲ, ಆದ್ದರಿಂದ ಮೋಕ್ಷವಾಗಿಲ್ಲ. ಬಹಳ ಸ್ವಾರಸ್ಯಕವಾಗ್ತಾ ಇದ್ದ ಪೂಜ್ಯರಾದ ಸದ್ಗುರು, ಸುಷುಪ್ತಿಯಲ್ಲಿ ಸೇರಿಕೊಂಡ ಮಾತ್ರಕ್ಕೆ ಬ್ರಹ್ಮಜ್ಞಾನಿಗಳಾಗಿ ಮೋಕ್ಷ ಹೊಂದಿ ಮುಕ್ತರಾಗ್ತಾರೆ ಅಂತ ಹೇಳ್ತಾ ಇಲ್ಲ. ಬ್ರಹ್ಮಜ್ಞಾನವಾಗುವುದು ಎಚ್ಚರದಲ್ಲಿ, ವೇದಾಂತ ಪ್ರವಚನ ಶ್ರವಣ ಮಾಡಬೇಕಾಗಿರುವುದು ಎಚ್ಚರದಲ್ಲಿ, ಶಮದ ಮಾಧ್ಯ ಸಾಧನಗಳನ್ನ ಅನುಷ್ಠಾನ ಮಾಡಬೇಕಾಗಿರುವಂತಹದ್ದು ಎಚ್ಚರದಲ್ಲಿ, ಶ್ರವಣ ಮನನ ನಿಧಿಧ್ಯಾಸನ ಸಾಧನಗಳನ್ನ ಮಾಡಿ ವೇದಾಂತ ವಾಕ್ಯಾರ್ಥ ವಿಚಾರವನ್ನು ಮಾಡಬೇಕಾಗಿರುವಂತಹದ್ದು ಎಚ್ಚರದಲ್ಲಿಯೇ ಹೊರತು ಕರೆದನಲ್ಲೂ ಅಲ್ಲ, ಸುಷುಪ್ತಿಯಲ್ಲೂ ಅಲ್ಲ. ಏಕೆಂದರೆ ನಮಗೆ ಜ್ಞಾನವಿರುವುದು ಎಲ್ಲಿ? ಎಚ್ಚರದಲ್ಲಿ. ಅನರ್ಥ ಪರಂಪರೆ ತೋರುತ್ತಿರುವುದಲ್ಲಿ ಎಚ್ಚರದಲ್ಲಿ, ದುಃಖವಿರುವುದಲ್ಲಿ ಎಚ್ಚರದಲ್ಲಿ. ಆದ್ದರಿಂದ ಎಚ್ಚರದಲ್ಲಿ ವಿಚಾರವನ್ನ ಮಾಡಿದರೆ ಮಾತ್ರ ಬ್ರಹ್ಮಜ್ಞಾನ ಉಂಟಾಗಿ ಮೋಕ್ಷವಾಗುತ್ತೆ ಹೊರತು ಸುಷುಪ್ತಿಗೆ ಹೋದ ಮಾತ್ರಕ್ಕೆ ಬ್ರಹ್ಮಜ್ಞಾನದಿಂದ ಮೋಕ್ಷವಾಗಿಲ್ಲ. ಎಷ್ಟು ಚೆನ್ನಾಗಿದೆ. ಸುಷುಪ್ತಿಯನ್ನ ಸೇರಿಕೊಂಡ ಮೇಲೂ ಅಲ್ಲಿ ಆಯಾ ಜೀವರಿಗೆ ಕರ್ಮವೂ ಇದೆ, ಅವಿದ್ಯೆಯೂ ಇದೆ. ಏನು ಸುಷುಪ್ತಿಯಲ್ಲಿ ಅವಿದ್ಯಾ ಇದೆಯೋ ಇಲ್ವೋ? ಇದೆ. ಅವಿದ್ಯಾ ಇದೆ, ಮೂಲಾವಿದ್ಯಾ ಇಲ್ಲ. ಬಹಳ ದೊಡ್ಡ ವಿಚಾರ. ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯನಾದ ಸ್ವಾಮಿಗಳವರು ಒಂದ್ 70 ವರ್ಷಗಳ ಕಾಲ ಮೂಲಾವಿದ್ಯಾ ವಿಷಯದಲ್ಲಿ ತುಂಬಾ ಸಂಶೋಧನೆ ಮಾಡಿದ್ದಾರೆ. ಪರಮಾದ್ಭುತವಾಗಿರುವಂತ ಗ್ರಂಥಗಳು ಬರಲಿ. ಸುಷುಪ್ತಿಯ ಅವಿದ್ಯಾ ಇದೆಯೋ ಇಲ್ವೋ? ಇದೆ ಇಲ್ಲ. ಮೂಲಾವಿದ್ಯಾ ಇದೆಯೋ ಇಲ್ವೋ? ಮೂಲಾವಿದ್ಯಾ ಅಂದ್ರೇನು? ಎಚ್ಚರದಲ್ಲೇ ಮೂಲಾವಿದ್ಯಾ ಇಲ್ಲ. ಎಚ್ಚರದಲ್ಲೇ ಮೂಲಾವಿದ್ಯಾ ಇಲ್ಲ ಅಂದ್ಮೇಲೆ ಸುಷುಪ್ತಿಯಲ್ಲಿ ಇದೆಯೋ ಇಲ್ವೋ ಎನ್ನುವಂತ ಪ್ರಶ್ನೆಯೇ ಬರುವುದಿಲ್ಲ. ಒಟ್ಟಿನಲ್ಲಿ ಪ್ರತಿಯೊಬ್ಬ ಜೀವನು ಗಾಢ ನಿದ್ರೆಯಲ್ಲಿ ಬ್ರಹ್ಮವನ್ನು ಸೇರಿಕೊಂಡಿದ್ದರೂ ಬ್ರಹ್ಮಜ್ಞಾನವಾಗಿಲ್ಲ. ಅಜ್ಞಾನ ಉಂಟು, ವಾಸನೆಗಳು ಉಂಟು, ಸಂಸ್ಕಾರವು ಉಂಟು, ಕರ್ಮವು ಇರುವುದರಿಂದ ಅವನು ಪುನಃ ಹೇಳ್ತಾನೆ. ದೃಶ್ಯತೆ ಚ ದುರ್ವಿಜ್ಞೇಯ ಯೋನಪಿ
ಅಸ್ಮಜ್ಜಾತೀಯೈಹಿ ಕ್ಷೀರೋದಕಯೋ ಸಂಸೃಷ್ಟಯೋ ಹಂಸೇನ ವಿವೇಚನಂ. ಬಹಳ ಚೆನ್ನಾಗಿದೆ. ಹಾಲು ನೀರು ಸೇರ್ಕೊಂಡಿದೆ. ಇದರಲ್ಲಿ ಹಾಲೆಷ್ಟಿದೆ ನೀರೆಷ್ಟಿದೆ ಅಂತ ಕೇಳಿದ್ರೆ ಹೇಳಿ ಗೊತ್ತಾಗ. ನಮ್ಮಂತ ಶಂಕರಾಚಾರ್ಯರು ಅಸ್ಮಜ್ಜಾತಿಯಿಂದ ನಮ್ಮಂತವರಿಗೆ ಹಾಲು ನೀರನ್ನು ಬಿಡಿಸಿಕೊಳ್ಳುವಂತ ಸಾಮರ್ಥ್ಯವಿಲ್ಲದೆ ಹೋದ್ರು ಹಂಸಕ್ಕಿದೆ ಅಂತ. ಹಂಸಕ್ಕೆ ಹಾಲು ನೀರು ಕೊಟ್ಬಿಟ್ರೆ ಒಂದ್ ಲೀಟರ್ ಹಾಲು ಕಾಲ್ ಲೀಟರ್ ನೀರು ಕೊಡಿ ಅದು ಹಾಲನ್ನು ಕುಡಿದು ಬಿಡುತ್ತೆ, ನೀರು ಉಳ್ಕೊಂಡ್ಬಿಡುತ್ತೆ. ಅದೇ ರೀತಿಯಲ್ಲಿ ಗಾಢನಿದ್ದ ಎಲ್ಲಿ ಬ್ರಹ್ಮವನ್ನೇ ಸೇರಿಕೊಂಡಿದ್ದರು ಬ್ರಹ್ಮಜ್ಞಾನವಾಗಿಲ್ಲವಾದ್ದರಿಂದ ಅವಿದ್ಯಾ ಕೂತೊಂಡಿದೆ. ಅಪಿಚ ನ ಜೀವೋ ನಾಮ ಕಶ್ಚಿತ್ ಪರಸ್ಮಾದನ್ಯೋ ವಿದ್ಯತೆ. ಅಬ್ಬಬ್ಬಬ್ಬ ಯಹ ಜಲಬಿಂದುರಿವ ಜಲರಾಶೇ ಸತಃ ವಿವಿಚ್ಯೇತ. ಸಮುದ್ರದಲ್ಲಿ ಸೇರಿಕೊಂಡಂತ ಒಂದ್ ಬಿಂದು ನೀರು ಪುನಃ ತೆಗೆದುಕೊಳ್ಳುವುದಕ್ಕೆ ಬರುವುದಿಲ್ಲ ಅಲ್ವೇ, ಅದರಂತೇನ್ ಹೇಳ್ತಾ ಇದೆಯಲ್ಲ, ಆ ದೃಷ್ಟಾಂತವೇ ತಪ್ಪು. ಜೀವ ಎನ್ನುವಂತ ಒಬ್ಬ ವ್ಯಕ್ತಿಯೇ ಇಲ್ಲ. ಅಪಿಚ ಜೀವೋ ನಾಮ ಕಶ್ಚಿತ್ ಪರಸ್ಮಾದ್ ಆತ್ಮನಃ ನಹಿ ವಿದ್ಯತೆ. ಬ್ರಹ್ಮಕ್ಕೆ ಜೀವ ಅಂತ ಹೇಳಿದ್ರು, ಇದು ಬ್ರಹ್ಮ ಇದು ಜೀವ ಅಂತ ಹೇಳಿ ಎರಡು ಪದಾರ್ಥ ಹೇಳಿ ನಿಜವಾಗಿ ಇಲ್ಲ. ಇದ್ದಿದ್ದರೆ ಅವನನ್ನ ನೀನು ಬಿಂದುವಿನ ಸ್ಥಾನದಲ್ಲಿದ್ದಾನೆ ಅಂತ ಹೇಳಿಬಿಟ್ಟು ಬಿಂದುವನ್ನ ಸಮುದ್ರದಲ್ಲಿ ಹಾಕಿದಾಗ ಒಂದಾಗುವಂತೆ ಹೇಳಬಹುದಾಗಿತ್ತು. ಆದರೆ ಜೀವಾತ್ಮ ಎಂಬುವಂತಹ ಪದಾರ್ಥ ಪರಬ್ರಹ್ಮವನ್ನು ಸ್ವತಂತ್ರವಾಗಿ ಇಲ್ಲವೇ ಇಲ್ಲ. ಹಾಗಾದ್ರೆ ಜೀವ ಜೀವ ಅಂತ ಹೇಳ್ತಾ ಇದ್ದೇವಲ್ಲ ಮತ್ತೆ, ಜೀವ ಅಂದ್ರೆ ಯಾರು, ಅವನ ಸ್ವರೂಪವೇನು ಅಂದರೆ ಸದೇವತು ಉಪಾಸೆ ಸಂಪರ್ಕಾತೆ ಜೀವ ಇತ್ಯುಪಚರ್ಯತೆ ಇತಿ ಅಸಕೃತ್ ಪ್ರಪಂಚಿತಂ. ಬ್ಯೂಟಿಫುಲ್. ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಸ್ವಾಮಿಗಳು ಒಂದು ಒಗ್ಗರಣೆ ಹಾಕಿದ್ರು ಎಂತ, ಸದೇವತು ಅವಿದ್ಯಾ ಕಲ್ಪಿತ ಉಪಾಧಿ ಸಂಪರ್ಕ ಸೇರಿಸ್ಕೊಮಗ. ಶಂಕರಾಚಾರ್ಯರು ಉಪಾಧಿ ಸಂಬಂಧದಿಂದ ಜೀವತ್ವ ಅಂದ್ರು. ಉಪಾಧಿಗಳು ಹೇಗಿವೆ, ಅವಿದ್ಯಾ ಕಲ್ಪಿತವಾಗಿವೆ. ಅವಿದ್ಯಾ ಕಲ್ಪಿತ ಉಪಾಧಿಗಳು, ಅವಿದ್ಯಾ ಪ್ರತ್ಯುಪಸ್ಥಾಪಿತ ಉಪಾಧಿಗಳು, ಅವಿದ್ಯಾಕೃತ ಉಪಾಧಿಗಳು, ಅವಿದ್ಯೆಯಿಂದ ಉಂಟಾಗಿರುವ ಉಪಾಧಿ ಸಂಬಂಧದಿಂದಲೇ ಜೀವ ಜೀವ ಎನ್ನುವಂತ ವ್ಯವಹಾರ. ಅಧ್ಯಾರೋಪ ದೃಷ್ಟಿಯಿಂದಲೇ ಜೀವತ್ವ ವ್ಯವಹಾರ. ಇದು ಉಪಚರ್ಯತೆ ಗೌಣ ವ್ಯವಹಾರವೇ ಹೊರತು ಪರಮಾರ್ಥವಲ್ಲ. ಪರಬ್ರಹ್ಮಕ್ಕಿಂತ ಭಿನ್ನವಾಗಿ ಜೀವಾತ್ಮ ಇಲ್ಲವೇ ಇಲ್ಲ. ಅಂದ್ಮೇಲೆ ಪರಬ್ರಹ್ಮದಲ್ಲಿ ಸೇರ್ಕೊಳ್ತಾನೆ, ಸಮುದ್ರದಲ್ಲಿ ಬಿಂದುವಿನಂತೆ ಉದಾಹರಣೆ ಕೊಟ್ಟಿದ್ದೇ ಸರಿ ಎನ್ನುವುದನ್ನ ಅಸಕೃತೆ ಮೆನಿ ಟೈಮ್ಸ್ ಅನೇಕ ಸಾರಿ ನಾವು ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದೇವೆ. ಏವಂ ಸತಿ ಹೀಗಿರುವುದರಿಂದ ಯಾವತ್ ಏಕೋಪಾಧಿಗತ ಬಂಧಾನುವೃತ್ತಿ ತಾವತ್ ಏಕ ಜೀವ ವ್ಯವಹಾರ ಉಪಾಧ್ಯಂತರಗತ ಯಂತೋ ಬಂಧಾನುವೃತ್ತ ಜೀವಾಂತರ ವ್ಯವಹಾರ. ಒಂದೇ ಒಂದು ಉಪಾಧಿ ಅಯೋಪಾಧಿಗನಾದಾಗ ಈಶ್ವರ ಮುಗಿದಾಯ್ತು, ಜೀವಾತ್ಮನು ಇಲ್ಲ ಯಾರು ಇಲ್ಲ. ಆದರೆ ಅವಿದ್ಯಾಕಲ್ಪಿತವಾಗಿರುವ ಅವಿದ್ಯಾ ವಿಜೃಂಭಿತವಾಗಿರುವ ನಾನಾ ಉಪಾಧಿಗಳು ಮೇಲೆ ಇಟ್ಕೊಂಡಾಗ ನಾನಾ ಜೀವರಿದ್ದಾರೆ. ಆತ್ಮ ಒಬ್ಬನೇ, ಒಬ್ಬನಲ್ಲ, ಅದ್ವಿತೀಯ. ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವಾದ್ವಿತೀಯಂ. ಆತ್ಮ ಒಬ್ಬನೋ ಇಬ್ಬರೋ, ಆತ್ಮ ಇಬ್ಬರಲ್ಲ, ಆತ್ಮ ಒಬ್ಬನೂ ಅಲ್ಲ, ಆತ್ಮನು ಅದ್ವಿತೀಯ. ಆದರೆ ಅರ್ಥವಾಗದೇ ಇದ್ದಾಗ, ಅರ್ಥ ಮಾಡ್ಕೊಳ್ಬೇಕು ಅಂತ ಇಷ್ಟಪಡುತ್ತಿರುವಾಗ ಅಧ್ಯಾರೋಪ ದೃಷ್ಟಿಯಿಂದ ಅನೇಕ ಜನ ಸಾಧಕರಿದ್ದಾರೆ, ಅನೇಕ ಜನ ಜೀವಾತ್ಮರಿದ್ದಾರೆ ಎನ್ನುವುದನ್ನ ಒಪ್ಪಿಕೊಂಡು ಅನೇಕ ಜೀವಾತ್ಮವಾದದಿಂದ ಎಲ್ಲಾ ಜಿಜ್ಞಾಸುಗಳು ಕೂಡ ತತ್ವ ವಿಚಾರವನ್ನ ಮಾಡಿ ಅವಿದ್ಯೆಯನ್ನ ಬ್ರಹ್ಮವಿದ್ಯೆಯಿಂದ ಕಳೆದುಕೊಂಡು ಬ್ರಹ್ಮ ಸ್ವರೂಪರಾಗಿಬೇಕು ಅಂತ ಅಧ್ಯಾರೋಪ ದೃಷ್ಟಿಯಿಂದ ಹೇಳ್ತಾ ಇದ್ದೇವೆ. ಉಪಾಧ್ಯಂತರಗತ ಯಂತೋ ಬಂಧಾನುವೃತ್ತೌ ಜೀವಾಂತರ ವ್ಯವಹಾರ. ಬೇರೆ ಬೇರೆ ಉಪಾಧಿಗಳಿವೆ, ಶರೀರ ಇಂದ್ರಿಯ ಮನಸ್ಸು ಬುದ್ಧಿ ಎನ್ನುವಂತ ಭಿನ್ನ ಭಿನ್ನ
ಉಪಾಧಿಗಳಿವೆ ಎನ್ನುವಂತಹ ದೃಷ್ಟಿಯಿಂದ ಜೀವಾಂತರ ಅನೇಕ ಜೀವರಿದ್ದಾರೆ ಎನ್ನುವಂತಹ ವ್ಯವಹಾರ. ನಿಜವಾಗಿ ನೋಡಿದರೆ ಪರಮಾರ್ಥ ದೃಷ್ಟಿಯಿಂದ ವಿಚಾರ ಮಾಡಿ ನೋಡಿದರೆ ಅವಸ್ಥಾತೆಗಳೇ ಇಲ್ಲ. ಜಾಗ್ರದ ಅವಸ್ಥ, ಸ್ವಪ್ನಾವಸ್ಥ, ಸುಷುಪ್ತಿ ಅವಸ್ಥ ಎಂದು ಮೂರವಸ್ಥೆಗಳೇ ಇಲ್ಲ. ಬ್ರಹ್ಮವೇ ಅವಸ್ಥಾತೆಯ ರೂಪದಿಂದ ತೋರುತ್ತಿದೆ. ಬ್ರಹ್ಮೈವಹಿ ಸುಷುಪ್ತಿ ಸ್ಥಾನಂ, ಬ್ರಹ್ಮೈವಹಿ ಸ್ವಪ್ನ ಸ್ಥಾನಂ, ಬ್ರಹ್ಮೈವಹಿ ಜಾಗ್ರ ಸ್ಥಾನ. ಏನು ಆಶ್ಚರ್ಯವಿದು! ಪರಬ್ರಹ್ಮವೇ ಎಲ್ಲವೂ ಆಗಿ ತೋರ್ತಾ ಇದೆ. ಜ್ಞಾನಿಯ ದೃಷ್ಟಿಯಿಂದ ಅವಸ್ಥೆಗಳಾಗಲಿ ಜೀವರುಗಳಾಗಲಿ ಯಾರೂ ಇಲ್ಲ. ಸ ಏವಾಯಮುಪಾಧಿ ಸ್ವಾಪ ಪ್ರಬೋಧಯೋ ಬೀಜಾಂಕುರನ್ಯಾಯೇನ ಇತ್ಯತಃ ಸ ಏವ ಜೀವ ಪ್ರತಿಬುಧ್ಯತೆ ಇತಿ ಯುಕ್ತಂ. ಅಧ್ಯಾರೋಪ ದೃಷ್ಟಿಯಿಂದ ಅನೇಕ ಜೀವರಿದ್ದಾರೆ, ಅಧ್ಯಾರೋಪ ದೃಷ್ಟಿಯಿಂದ ಅನೇಕ ಉಪಾಧಿಗಳವೆ ಅಂತ ಒಪ್ಪಿಕೊಂಡು ಎಚ್ಚರ, ಕನಸು, ಸುಷುಪ್ತಿ, ಜಾಗೃತ ಅವಸ್ಥ, ಸ್ವಪ್ನಾವಸ್ಥ, ಸುಷುಪ್ತಿ ಅವಸ್ಥ ಅಂತೇಳಿ ಮೂರವಸ್ಥೆಗಳನ್ನ ಕಲ್ಪನೆ ಮಾಡಿ ಬೀಜಾಂಕುರ ನ್ಯಾಯದಿಂದ ಯಾವುದು ಮೊದಲು ಯಾವುದು ಆಮೇಲೆ. ಮೊದಲು ಎಚ್ಚರವ, ಎಚ್ಚರ ಒಂದು, ಸ್ವಪ್ನ ಎರಡು, ಸುಷುಪ್ತಿ ಮೂರು. ಎಚ್ಚರಿಕೆ ಹೇಗೆ ಬಂದ? ಸುಷುಪ್ತಿಯಿಂದ ಬಂದ. ಸುಷುಪ್ತಿ ಒಂದು, ಸ್ವಪ್ನ ಎರಡು, ಎಚ್ಚರ ಮೂರು. ಅಂದ್ರೆ ಸುಷುಪ್ತಿ ಹೇಗೆ ಬಂತು? ಕನಸಿನ ಬಂತು. ನೋಡ್ತಾ ಬಂದ್ರೆ ಬೀಜ ಅಂಕುರ ನ್ಯಾಯ, ಬೀಜದಿಂದ ಮರವ, ಮರದಿಂದ ಬೀಜವ. ಇದು ಹೀಗೇನಾಗಿದೆ? ಅವಿದ್ಯೆಯಿಂದಲೇ ಎಲ್ಲಾ ವ್ಯವಹಾರಗಳು ನಡೀತಾ ಇದೆ. ಅವಿದ್ಯಾ ದೃಷ್ಟಿಯಿಂದ ಈ ವಿಚಾರವನ್ನು ಮಾಡ್ತಾ ಇದ್ದೇವೆ. ಅಧ್ಯಾರೋಪ ದೃಷ್ಟಿಯನ್ನು ಹೇಳಬೇಕಾದ್ರೆ ಯಯೇವ ಜೀವ ಸುಷುಪ್ತ, ಯಾವ ಜೀವಾತ್ಮನು ಪಾಠ ನಿದ್ರೆಯಲ್ಲಿ ಬ್ರಹ್ಮದಲ್ಲಿ ಬಂದಾಗಿದ್ದಾನ ಅದೇ ಜೀವನೇ ಪ್ರತಿಬುದ್ಧನಾಗುತ್ತಾನೆ ಅಂತ ಹೇಳುವುದರಲ್ಲಿ ಎರಡಂಶ ಪ್ರಧಾನವಾಗಿದೆ. ಬ್ರಹ್ಮಜ್ಞಾನವಿಲ್ಲದೆ ಹೋದರೆ ಖಂಡಿತ ಅವನಿಗೆ ಮೋಕ್ಷವಾಗುವಂತಿಲ್ಲ. ಎಷ್ಟೇ ಬ್ರಹ್ಮಸ್ವರೂಪವನ್ನ ಸೇರಿಕೊಂಡವನಂತೆ ತೋರಿದರೂ ಅವನಿಗೆ ಅಜ್ಞಾನವಿರುವುದರಿಂದ ಬ್ರಹ್ಮಸ್ವರೂಪನಾಗಿಲ್ಲ. ಅಜ್ಞಾನದಿಂದಲೇ ಬಂದ, ಜ್ಞಾನದಿಂದಲೇ ಮೋಕ್ಷ. ಬ್ರಹ್ಮಜ್ಞಾನವನ್ನ ಪ್ರತಿಯೊಬ್ಬ ಜೀವಾತ್ಮರೂ ಕೂಡ ಎಚ್ಚರದಲ್ಲಿ ಪಡ್ಕೊಳ್ಳಿ. ತದ್ವಿಧಿ ಪರಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತೆ ತೇ ಜ್ಞಾನಂ ಜ್ಞಾನಿನ ತತ್ವ ದರ್ಶನ ಎನ್ನುವಂತೆ ಎಚ್ಚರಾವಸ್ಥೆಯಲ್ಲಿಯೇ ಗುರುಗಳ ಹತ್ತಿರಕ್ಕೆ ಹೋಗ್ಬೇಕು, ವೈರಾಗ್ಯವನ್ನ ಪಡ್ಕೊಳ್ಬೇಕು, ಬ್ರಹ್ಮ ವಿಚಾರವನ್ನು ಮಾಡಿ ಬ್ರಹ್ಮ ಜ್ಞಾನವನ್ನು ಪಡ್ಕೊಂಡು ಮುಕ್ತರಾಗ್ಬೇಕು ಅಂತ. ಆದ್ದರಿಂದ ಸಯೇವ ಜೀವ, ಆ ಜೀವನೇ ಪ್ರತಿಬುದ್ಧತೆ ಹೇಳುತ್ತಾನೆ ಹೊರತು ಬೇರೆಯಲ್ಲ ಎನ್ನುವಂತಹ ಮಾತು. ಯುಕ್ತಂ ಇತ್ಯುಕ್ತಮಲ್ಲ ಇದು, ಇತಿ ಉಕ್ತಂ ಇತ್ಯುಕ್ತಂ, ಇದು ಉಕ್ತಮಲ್ಲ ಇತಿ ಯುಕ್ತಂ. ಹೀಗೆ ಹೇಳುತ್ತಿರುವಂತಹದ್ದು ದಿಸ್ ಈಸ್ ರ್ಯಾಷನಲ್, ದಿಸ್ ಈಸ್ ಬಿಫಿಟ್ಟಿಂಗ್, ದಿಸ್ ಈಸ್ ಲಾಜಿಕಲ್, ಯುಕ್ತಿಯುಕ್ತವಾಗಿದೆ. ಆದ್ದರಿಂದ ಜೀವಾತ್ಮರಿಗೆ ಜನ್ಮ ಮರಣ ಇರುವಂತೆಯೇ ಜೀವಾತ್ಮರಿಗೆ ಎಚ್ಚರ, ಕನಸು, ಸುಷುಪ್ತಿಗಳು ಉಂಟು. ಸುಷುಪ್ತಿಗೆ ಹೋಗಿ ನಾಮರೂಪಗಳನ್ನ ಬಿಟ್ಟಿದ್ದರೂ ಬ್ರಹ್ಮಸ್ವರೂಪ ಸೇರಿಕೊಂಡಿದ್ದರೂ ಕೂಡ ಅವಿದ್ಯಾ ಇರುವುದರಿಂದ ಪುನಃ ಎಚ್ಚರಿ ಬರ್ತಾರೆ ಅಂತ ತೀರ್ಮಾನ ಮಾಡ್ತಾರೆ. ಇದರ ಪ್ರಯೋಜನವೇನು? ಇದನ್ನ ಸಂಪೂರ್ಣವಾಗಿ ಕಳಿಸಿಕೊಳ್ಳಬೇಕಾದರೆ ಬ್ರಹ್ಮಜ್ಞಾನವನ್ನು ಪಡ್ಕೋ, ಬ್ರಹ್ಮಜ್ಞಾನವನ್ನು ಮಾಡ್ಕೋ, ಕೃತಜ್ಞನಾಗು. ಬ್ರಹ್ಮಜ್ಞಾನಿಯಾಗದೆ ಹೋದರೆ ಯಾವ ಬಂಧನವೂ ನಿವೃತ್ತಿಯಾಗುವುದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಎಂಬಲ್ಲಿಗೆ ಇವತ್ತಿನ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಪ್ರವಚನ ಸಾರ ರೂಪವಾಗಿರುವ ಈ ಉಪನ್ಯಾಸವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮ ಸದ್ಗುರು ಪಾದುಕಾಭ್ಯಾಂ ಓಂ ಸಯೇವತ್ ಕರ್ಮಾನುಸ್ಮತಿ ಶಬ್ದ ವಿಧಿಭ್ಯ ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣಂ ಪದ್ಮಭುವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದ ಯೋಗೀಂದ್ರಮತಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯಮತಾಸ್ಯ ಪದ್ಮಪಾದಂಚ ಹಸ್ತಮಲಕಂಚ ಶಿಷ್ಯಂ
ಕಂ ತೋಟಕಂ ವಾರ್ತಿಕ ಕಾರಮನ್ಯಾನ ಅಸ್ಮದ್ಗುರೂನ್ ಸಂತತಮಾನತೋಸ್ಮಿ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾಗರಾಯಣಂ ಸೂತ್ರ ಭಾಷ್ಯ ಕೃತೌ ವಂದೇ ಭಗವಂತೌ ಪುನಃ ಪುನಃ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ ಓಂ ಶಾಂತಿ 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 ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ.